एस दलित यारू बीजेपी गोटाकल अंत 10 वर्ष सोतंत आनेकल भागदल्ली परिवर्तने आगे 2023 के 100% बीजेपी गेलिसलिक्के नावेल्ल पणवन्न तोट्टिद्वि अदक्के संकल्पवन्न माडिद्वि समावेशवन्न सह माडिद्वि भागदल्ली Thank you.
ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರೇ, ಎಸ್ಟಿ ಮೋರ್ಚಾದ ಅಧ್ಯಕ್ಷ ಆಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರೇ, ವೇದಿಕೆ ಮೇಲೆ ಹಾಸರಾಗಿರ್ತಕ್ಕಂಥ ಎಲ್ಲ ಪಕ್ಷದ ನಾಯಕರೇ, ಹಾಗೆ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮುಂದಿನ ಚುನಾವಣೆಯ ಅಭ್ಯರ್ಥಿಗಳಾಗಿರ್ತಕ್ಕಂಥ ಆಕಾಂಕ್ಷೆ ಇಟ್ಕೊಂಡಿರ್ತಕ್ಕಂಥ ಎಲ್ಲ ನಾಯಕರೇ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಜಿಲ್ಲೆಯ ಎಲ್ಲ ಭಾಜಪದ ಕಾರ್ಯಕರ್ತ ಬಂಧು ಭಗಿನಿಯರೇ, ವಿಶೇಷವಾಗಿ ಇದು ಜಿಲ್ಲೆಯ ನಾಲ್ಕನೇ ಸಮಾವೇಶ, ಕಳೆದ 20 ದಿನಗಳಿಂದ ರಾಜ್ಯಾದ್ಯಂತ ಪ್ರಾರಂಭ ಆಗಿರತಕ್ಕಂಥ ಸಮಾವೇಶಗಳ ಪೈಕಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಈಗಾಗಲೇ ಅಲ್ಪಸಂಖ್ಯಾತ ಮೋರ್ಚಾದ ಸಮಾವೇಶ, ಯುವ ಮೋರ್ಚಾದ ಸಮಾವೇಶ, ಹಾಗೆ ಹಿಂದುಳಿದ ವರ್ಗಗಳ ಸಮಾವೇಶ ಬೇರೆ ಬೇರೆ ಭಾಗಗಳಲ್ಲಿ ನಡೆದಿದೆ. ಇವತ್ತು ಈ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಪರಿಶಿಷ್ಟ ಜಾತಿಗೆ ಮೀಸಲಾಗಿರ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ಎಸ್ಸಿ ಮತ್ತು ಎಸ್ಟಿ ಸಮಾವೇಶ ನಡೆಸೋದು ಸೂಕ್ತ ಅಂತ ಹೇಳಿ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದ ನಂತರ ಈ ಒಂದು ಭಾಗದಲ್ಲಿ ಈ ಒಂದು ಸಮಾವೇಶವನ್ನು ಆಯೋಜನೆ ಮಾಡಿದ್ದಾರೆ. ನೋಡಿದ್ರೆ ನಿಜಕ್ಕೂ ಖುಷಿಯಾಗುತ್ತೆ. ನಿರೀಕ್ಷೆಗೂ ಮೀರಿ ಸೇರಿರ್ತಕ್ಕಂಥ ಕಾರ್ಯಕರ್ತ ಬಂಧು ಭಗಿನಿಯರು ಇದೇ ಉತ್ಸಾಹವನ್ನು ಇನ್ನು 55 ದಿನಗಳ ಕಾಲ ನಿರಂತರವಾಗಿ ತಮ್ಮಲ್ಲಿ ಉಳಿಸ್ಕೊಂಡು ಜಿಲ್ಲೆಯ 10 ವಿಧಾನಸಭಾ ಕ್ಷೇತ್ರಗಳಲ್ಲಿ, ಯಾವ 4 ವಿಧಾನಸಭಾ ಕ್ಷೇತ್ರಗಳನ್ನು ಭಾಜಪ ಕೆಲವೇ ಮತಗಳ ಅಂತರದಲ್ಲಿ ಕಳ್ಕೊಂಡಿದೆ, ಆ 4 ಕ್ಷೇತ್ರಗಳನ್ನು ಭಾಜಪ ಗೆಲ್ಲಬೇಕು ಅಂತಂದರೆ ಆ 4 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ದೊಡ್ಡ ಮಟ್ಟದ ಜಯವೀರ್ಯನ್ನು ಬಾರಿಸಬೇಕು ಅಂತಂದರೆ ಇಲ್ಲಿ ನೆರೆದಿರ್ತಕ್ಕಂಥ ಕಾರ್ಯಕರ್ತರು ಸೇರಿದಾಗೆ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಇನ್ನು ಉಳಿದಂಥ 55 ದಿನಗಳ ಕಾಲ ನಿರಂತರವಾಗಿ ಹಗಲು ರಾತ್ರಿ ಎನ್ನದೆ ಪಕ್ಷದ ಸಂಘಟನೆಯಲ್ಲಿ ತಳಮಟ್ಟದಲ್ಲಿ ಮತದಾರರ ಪಟ್ಟಿ ಸೇರ್ಪಡೆ ಮಾಡೋದ್ರಿಂದ ಹಿಡಿದು ಹೊಸ ಯುವ ಮತದಾರರನ್ನ ಪಕ್ಷದ ಕಾರ್ಯಕರ್ತರಾಗಿ ತಯಾರು ಮಾಡುವಂಥ ನಿಟ್ಟಿನಲ್ಲಿ, ಮತದಾರರನ್ನ ಭಾಜಪದ ಪರವಾಗಿ ಯಾತಕ್ಕೆ ಮತ ಚಲಾಯಿಸಬೇಕು ಅಂತ ಹೇಳಿ ಅವರ ಮನವೊಲಿಸೋ ಕೆಲಸದಲ್ಲಿ ನಾವೆಲ್ಲ ಯಶಸ್ವಿಯಾದರೆ 100ಕ್ಕೆ 100 ನಾವು ಈ 4 ವಿಧಾನಸಭಾ ಕ್ಷೇತ್ರಗಳನ್ನು ನಾವು ಗೆಲ್ತೀವಿ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ವಿಶೇಷವಾಗಿ ಆನೇಕಲ್ ವಿಧಾನಸಭಾ ಕ್ಷೇತ್ರ ಕಳೆದ 2 ಚುನಾವಣೆಗಳಲ್ಲಿ ಅಲ್ಪ ಸ್ವಲ್ಪ ಮತಗಳ ಅಂತರದಿಂದ ನಾವು ಸೋತಿರ್ತಕ್ಕಂಥ ನಿಮಗೆ ಗೊತ್ತಿದೆ. ಅದೇ ರೀತಿ ವಿಜಯನಗರ ವಿಧಾನಸಭಾ ಕ್ಷೇತ್ರ ಕೇವಲ 2800 ಮತಗಳ ಅಂತರದಿಂದ ನಾವು ಕಳ್ಕೊಂಡ್ರೆ, ಬಿಟಿಎಂ ವಿಧಾನಸಭಾ ಕ್ಷೇತ್ರವನ್ನು ಕೂಡ ನಾವು ಕೆಲವೇ 3-4 ಸಾವಿರ ಮತಗಳ ಅಂತರದಿಂದ ಕಳ್ಕೊಂಡಿರುವಂಥ, ಜಯನಗರ ವಿಧಾನಸಭಾ ಕ್ಷೇತ್ರ 2900 ಮತಗಳ ಅಂತರದಿಂದ ನಾವು ಕಳ್ಕೊಂಡಿರುವಂಥ, ಈ 4 ವಿಧಾನಸಭಾ ಕ್ಷೇತ್ರಗಳ ಜೊತೆಗೆ ಇನ್ನುಳಿದಂಥ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಮತಗಳಿಕೆ ಪ್ರಮಾಣ ಹೆಚ್ಚಾಗಿ ಕಳೆದ ಬಾರಿಗಿಂತಲೂ ಈ ಸಾರಿ ಹೆಚ್ಚಿನ ಅಂತರದಿಂದ ನಮ್ಮ ಅಭ್ಯರ್ಥಿಗಳು ಗೆಲ್ಲಬೇಕು ಅಂತಂದರೆ ನಾವೆಲ್ಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯದ ಆಡಳಿತ ನಡೆಸಿರ್ತಕ್ಕಂಥ ರೈತ ಹೋರಾಟಗಾರ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಆಡಳಿತಾವಧಿಯಲ್ಲಿ ಮತ್ತು ಪ್ರಸ್ತುತ ಬಸವರಾಜ ಬೊಮ್ಮಾಯಿಯವರ ಆಡಳಿತಾವಧಿಯಲ್ಲಿ ಎಸ್ಸಿ ಎಸ್ಟಿ ಸಮುದಾಯದ ಪರವಾಗಿ ಮಾಡಿರ್ತಕ್ಕಂಥ ಯೋಜನೆಗಳು, ಕಾರ್ಯಕ್ರಮಗಳು, ಅವರಿಗೆ ಮೀಸಲಾಗಿರ್ತಕ್ಕಂಥ ಅನುದಾನಗಳು, ಅದರ ಬಳಕೆ ಬಗ್ಗೆ ಎಲ್ಲ ಮಾಹಿತಿಯನ್ನು, ಅದರ ಜೊತೆ ಜೊತೆಗೇ 75 ವರ್ಷಗಳ ಸ್ವಾತಂತ್ರ್ಯ ನಂತರದ ಭಾರತದ ಇತಿಹಾಸದಲ್ಲಿ ಯಾವ ಒಂದು ರಾಷ್ಟ್ರೀಯ ಪಕ್ಷ ದಲಿತರ ಕಣ್ಣಿಗೆ ಮಣ್ಣೆರಚಿ ರಾಜಕಾರಣಕ್ಕೆ ಅಂತ ಹೇಳಿ ಬಳಸ್ಕೊಂಡಿತ್ತೋ ಅವರ ಮುಗುವಾಡವನ್ನು ಕಳಚಿ ಆ 75 ವರ್ಷಗಳ 54 ವರ್ಷಗಳ ಆಡಳಿತಾವಧಿಯಲ್ಲಿ ಕಾಂಗ್ರೆಸ್ ಪಕ್ಷ ಈ ನೇರವಾಗಿ 54 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿತ್ತು. ಅವರ ಅವಧಿಯಲ್ಲಿ ಎಸ್ಸಿ ಮತ್ತು ಎಸ್ಟಿ ಸಮುದಾಯಕ್ಕೆ ಸಿಕ್ಕ ಅನುದಾನಗಳೆಷ್ಟು, ಕನಿಷ್ಠ 10 ವರ್ಷಗಳ ಕಾಲ ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥ ರಿಮೋಟ್ ಕಂಟ್ರೋಲ್ ಪ್ರಧಾನಮಂತ್ರಿ ಅಂತಲೇ ಕುಖ್ಯಾತಿ ಪಡೆದಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರ 2004-2014 10 ವರ್ಷಗಳ ಆಡಳಿತಾವಧಿಯಲ್ಲಿ ಈ ನಿಮ್ಮ ಸಮುದಾಯಗಳಿಗೆ ಸಿಕ್ಕಿರ್ತಕ್ಕಂಥ ಅನುದಾನಗಳು, ಯೋಜನೆಗಳು, ಕಾರ್ಯಕ್ರಮಗಳು ಏನು ಅನ್ನೋದನ್ನು ನೀವೆಲ್ಲ ಅಂಕಿಅಂಶಗಳ ಸಹಿತ ಮತದಾರರ ಮುಂದೆ, ಸಮುದಾಯದ ಮುಂದೆ ಇಟ್ಟರೆ ಯಾವ ಕಾರಣಕ್ಕೂ ಅವರು ಭಾಜಪವನ್ನು ಹೊರತುಪಡಿಸಿ ಬೇರೆ ಪಕ್ಷಗಳತ್ತ ಅವರು ಮುಖ ಮಾಡಲ್ಲ. ಅಷ್ಟಂತೂ ಖಂಡಿತ ನಾವು ನಿಮಗೆ ಭರವಸೆಯನ್ನು ಕೊಡೋಕ್ಕೆ ಇಷ್ಟಪಡ್ತೀವಿ. ಕಳೆದ 2022-23 ಸಾಲಿನಲ್ಲಿ
ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಪರಿಶಿಷ್ಟ ಜಾತಿಯ ಕಲ್ಯಾಣ ಕಾರ್ಯಕ್ರಮಗಳಿಗೆ ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ 142,342 ಕೋಟಿ 31 ಲಕ್ಷ ರೂಪಾಯಿಗಳಷ್ಟು ಹಣವನ್ನು ಇಟ್ಟಿದ್ರೆ ಪ್ರಸ್ತುತ ಸಾಲಿನಲ್ಲಿ 2023-24 ರ ಸಾಲಿನಲ್ಲಿ 159,022 ಲಕ್ಷ ರೂಪಾಯಿಗಳಷ್ಟು ಬೃಹತ್ ಪ್ರಮಾಣದ ಹಣವನ್ನು ಕೇವಲ ಎಸ್ಸಿ ಸಮುದಾಯದ ಪರಿಶಿಷ್ಟ ಜಾತಿ ಸಮುದಾಯದ ಕಲ್ಯಾಣ ಕಾರ್ಯಕ್ರಮಗಳಿಗೆ ಯೋಜನೆಗಳಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ಅಂತ ಮೀಸಲಾಗಿಟ್ಟಿದ್ದ ಅದನ್ನು ಕೊಡುವಂಥ ಪ್ರಯತ್ನಕ್ಕೂ ಕೂಡ ಕೈ ಹಾಕಿಲ್ಲ. ಅಂತಿಮವಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಬಿ ಆರ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡುವಂಥದ್ದಾಯಿತು ಅಂತಂದರೆ ನಿಜವಾದ ಅಂಬೇಡ್ಕರ್ ಪರವಾದಂಥ ವಿಶ್ವಾಸ ಒಲವು ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಭಾರತೀಯ ಜನತಾ ಪಾರ್ಟಿಯವರು ಅಥವಾ ಬೇರೆ ಪಕ್ಷವರು ಅನ್ನೋ ನಿರ್ಣಯ ನಿಮಗೆ ಬಿಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇಷ್ಟೆಲ್ಲ ಯಾವ ಬಿ ಆರ್ ಅಂಬೇಡ್ಕರ್ ಅವರು ನಮಗೆಲ್ಲ ಆದರ್ಶಪ್ರಾಯರಾಗಿದ್ದಾರೆ ಅವರಿಗೆ ಕಾಂಗ್ರೆಸ್ ಪಕ್ಷ ಮಾಡಿದಂಥ ಅನ್ಯಾಯ ಅವರನ್ನು ನಡೆಸ್ಕೊಂಡಂಥ ರೀತಿ ಅವ್ರ ಮೇಲಿದ್ದಂಥ ದ್ವೇಷದ ಭಾವನೆಗಳನ್ನು ಎಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯದ ಜನರು ನಿಮ್ಮ ನಿಮ್ಮ ಮತದಾರರಿಗೆ ನಿಮ್ಮ ಸ್ನೇಹಿತರಿಗೆ ನೆಂಟರಿಷ್ಟರಿಗೆ ಅದನ್ನು ಅಂಕಿಅಂಶಗಳ ಸಹಿತ ತಿಳಿಸಿದಾಗ ನಾವು ನಿಜಕ್ಕೂ ಶೇಕಡ 1ರಷ್ಟು ಮತ ಕೂಡ ಎಸ್ ಸಿ ಮತ್ತು ಎಸ್ ಟಿ ಸಮುದಾಯದ ಮತಗಳು ಕಾಂಗ್ರೆಸ್ ಪಕ್ಷಕ್ಕಾಗಲಿ ಬೇರೆ ವಿರೋಧ ಪಕ್ಷಗಳಾಗಲಿ ಹೋಗೋದಿಲ್ಲ. 100ಕ್ಕೆ 100 ಅದು ಭಾರತೀಯ ಜನತಾ ಪಕ್ಷದ ಪರವಾಗಿರುತ್ತೆ. ಅಂತಹ ನಿಟ್ಟಿನಲ್ಲಿ ಇವೆಲ್ಲ ಯಶಸ್ವಿಯಾಗಿ ಕಾರ್ಯ ಮಾಡಿ ಇನ್ನು ಉಳಿದಂಥ 55 ದಿನಗಳ ಕಾಲ ಪಕ್ಷವನ್ನು ಆನೇಕಲ್ ವಿಧಾನಸಭಾ ಕ್ಷೇತ್ರ ಸೇರಿದಾಗೆ ಜಿಲ್ಲೆಯ ಎಲ್ಲ 13 ಮಂಡಲಗಳಲ್ಲಿ 10 ವಿಧಾನಸಭಾ ಕ್ಷೇತ್ರಗಳಲ್ಲಿ 2 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಅದ್ಭುತವಾಗಿ ನೀವೆಲ್ಲ ಸಂಘಟನೆಯನ್ನು ಮಾಡಿ ಮತ್ತೊಮ್ಮೆ 10ಕ್ಕೆ 10 ಕೂಡ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳು ಗೆಲ್ಲುವ ರೀತಿಯಲ್ಲಿ ನೀವೆಲ್ಲ ಕಟಿಬದ್ಧರಾಗಿ ಕೆಲಸ ಮಾಡ್ತೀರಂತ ಒಂದು ಅತೀವವಾದಂಥ ವಿಶ್ವಾಸವನ್ನು ಇಟ್ಕೊಂಡು ಇವತ್ತು ಅದ್ಭುತವಾದಂಥ ಈ ಒಂದು ಸಮಾವೇಶವನ್ನು ಆಯೋಜನೆ ಮಾಡಿದ್ದಾರೆ. ಜಿಲ್ಲಾ ಎಸ್ ಸಿ ಮತ್ತು ಎಸ್ ಟಿ ಮೋರ್ಚಾ ಘಟಕ ಮತ್ತು ಎಲ್ಲ 13 ಮಂಡಲಗಳ ಅಧ್ಯಕ್ಷರುಗಳು ಸೇರಿದಾಗೆ ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ದಾರೆ. ನಿಮಗೆಲ್ಲ ಜಿಲ್ಲೆಯ ಪರವಾಗಿ ಹೃತ್ಪೂರ್ವಕವಾದಂಥ ಅನಂತ ಅಭಿನಂದನೆಗಳು ಹೇಳಿ ನನ್ನ ಮಾತನ್ನು ಮುಗಿಸಿದ್ದೆ. ಏನು ಈ ಕ್ಷೇತ್ರದ ನಾನು ಕೂಡ ಅಭ್ಯರ್ಥಿಯಾಗಬೇಕು ಅಂತೇಳಿ ಈಗಾಗಲೇ ಈ ಕ್ಷೇತ್ರಾದ್ಯಂತ ಕೆಲಸ ಮಾಡ್ತಾ ಇರತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹುರಿಯಾಳುಗಳೇ, ನನ್ನೆಲ್ಲ ನನ್ನ ಅಣ್ಣ ತಮ್ಮಂದರೆ, ಅಕ್ಕ ತಂಗಿಯರೇ, ತಾಯಂದರೆ, ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷ ತಮ್ಮೆಲ್ಲರ ಆಶೀರ್ವಾದದಿಂದ 4 ವರ್ಷಗಳಿಂದ ಈ ರಾಜ್ಯದಲ್ಲಿ ಆಡಳಿತವನ್ನು ಮಾಡ್ತಾ ಇದೆ. ಇನ್ನೇನು ಕೇವಲ 2 ತಿಂಗಳುಗಳಲ್ಲಿ ಚುನಾವಣೆ ಬರತಕ್ಕಂಥ ಸಂದರ್ಭ ಇದೆ. ಆ ಕಾರಣದಿಂದ ಪಕ್ಷದ ಮುಖಂಡಗಳೆಲ್ಲರೂ ಸೇರಿ ರಾಜ್ಯದಲ್ಲಿ ಸಂಚಲನವನ್ನೇ ಮೂಡಿಸತಕ್ಕಂಥ ರಥಯಾತ್ರೆಗಳನ್ನು 4 ಗುಂಪುಗಳಾಗಿ ಮಾಡಿ ಮೈಸೂರಿನಿಂದ 1 ರಥಯಾತ್ರೆ, ಬೆಳಗಾವಿಯಿಂದ 2ನೇದು, ಬೀದರ್ನಿಂದ 3ನೇದು ಮತ್ತು ಬೆಂಗಳೂರು ಗ್ರಾಮಾಂತರದಿಂದ 4 ರಥಯಾತ್ರೆಗಳನ್ನು 4 ಭಾಗಗಳಾಗಿ ಸಂಚರಿಸಿ ಇವತ್ತು ಇಡೀ ರಾಜ್ಯದಲ್ಲಿ ಸಂಚಲನವನ್ನು ಮೂಡಿಸಿದ್ದಾರೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನಾನು ಯಾವ ಯಾವ ಜನರು ಈ ಯಾತ್ರೆಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ, ಲಕ್ಷಾಂತರ ಜನರು ಆ ರಥ ಬರತಕ್ಕಂಥ ಸಂದರ್ಭದಲ್ಲಿ ಬಿಜೆಪಿಯನ್ನು ಹೆಚ್ಚು ಮೆರೆಸುವ ಕೆಲಸವನ್ನು ಮಾಡಿದ್ದಾರೆ, ಅವರಿಗೆ ತಮ್ಮೆಲ್ಲರ ಮೂಲಕ ನಾನು ಕೃತಜ್ಞತೆಗಳನ್ನು ಬಯಸ್ತೇನೆ. ಇದು ಮಾತ್ರ ಅಲ್ಲ, ನಮ್ಮಲ್ಲಿ 7 ಮೋರ್ಚಾಗಳಿವೆ. 7 ಮೋರ್ಚಾಗಳನ್ನು ಕೂಡ ಎಲ್ಲ ಜಿಲ್ಲೆಗಳಲ್ಲೂ ಪ್ರತಿಯೊಂದು ಮೋರ್ಚಾದ ಸಮ್ಮೇಳನಗಳಾಗಬೇಕು ಅಂತೇಳಿ ತೀರ್ಮಾನ ಮಾಡಿ, ಮಹಿಳಾ ಮೋರ್ಚಾ ಇರ್ಬೋದು, ಯುವ ಮೋರ್ಚಾ ಇರ್ಬೋದು, ರೈತ ಮೋರ್ಚಾ ಇರ್ಬೋದು, ಹಾಗೆ ಎಸ್ ಸಿ ಮತ್ತು ಎಸ್ ಟಿ ಮೋರ್ಚಾ ಕೂಡ ಈ ರೀತಿಯ ಸಮಾವೇಶಗಳನ್ನು ಮಾಡ್ತಾ ಇದೆ. ಇವತ್ತಿನ ವಿಶೇಷ ಅದೇ ಇದೆ, ಎಸ್ ಸಿ ಮೋರ್ಚಾ ಬೆಂಗಳೂರು ದಕ್ಷಿಣ ಇದಾಗಿದ್ದರೂ ಕೂಡ, ಜಿಲ್ಲೆ ಆಗಿದ್ದರೂ ಕೂಡ, ಈ ವಿಶೇಷವಾಗಿ ಇಲ್ಲಿ ಬಹುಸಂಖ್ಯಾತ ದಲಿತರು
ಮಾನ್ಯ ಬಂಧುಗಳೇ, 4 ವರ್ಷಗಳ ನಮ್ಮ ಸರ್ಕಾರ ಜನರಿಗೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದೆ. ಇಂತಹ ಸಂದರ್ಭದಲ್ಲಿ ನಾವು ಮತ್ತೆ 2 ತಿಂಗಳುಗಳ ನಂತರ ಚುನಾವಣೆಗೆ ಹೋಗುವ ಕಾಲದಲ್ಲಿ ಈ ಸಭೆಗಳನ್ನು ಯಾಕೆ ಮಾಡ್ತಾ ಇದ್ದೇವೆ? ನಾವು ಚುನಾವಣೆಗೆ ಮಾತ್ರ ಸೀಮಿತಗೊಳ್ಳಬಾರದು, ಸಂಘಟನಾತ್ಮಕವಾಗಿ ಶಕ್ತಿಯುತವಾಗಿರಬೇಕು. ಜೊತೆಗೆ ಬರ್ತಕ್ಕಂಥ ಚುನಾವಣೆಗೆ ಮುಂಚೆಯೇ ಜನರ ಬಳಿ ಹೋಗಿ ಜನರ ಆಶೀರ್ವಾದವನ್ನು ಪಡಿಬೇಕು ಅಂತಕ್ಕಂಥದ್ದು ನಮ್ಮ ಸಂಕಲ್ಪ, ನಮ್ಮ ಪಕ್ಷದ ಸಂಕಲ್ಪ. ಇಂಥ ಸಂದರ್ಭದಲ್ಲಿ ಇವತ್ತು ತಾವು ಬಹಳ ವಿಜೃಂಭಣೆಯಿಂದ ಬಹಳ ಸಂತೋಷದಿಂದ ಇವತ್ತಿನ ಈ ಸಭೆಯನ್ನು ತಾವು ಏರ್ಪಾಡು ಮಾಡಿದ್ದೀರಿ. ನಿಮ್ಮ ಉತ್ಸಾಹ ನಾನು ಬಂದಾಗಲೇ ನೋಡಿದೆ. ತಮ್ಮ ಉತ್ಸಾಹ ಮತ್ತು ಸಡಗರಗಳನ್ನು ಕಾಣ್ತಾ ಇದ್ರೆ ನನಗೆ ಅನಿಸ್ತದೆ ಬಿಜೆಪಿಯ ಭವಿಷ್ಯ ಮತ್ತು ಬಿಜೆಪಿಯ ಗೆಲುವು ಮತ್ತೆ ಡಬಲ್ ಇಂಜನ್ ಸರ್ಕಾರ ಕರ್ನಾಟಕದಲ್ಲಿ ರಚನೆಯಾಗತಕ್ಕಂಥದ್ದು 100ಕ್ಕೆ 100 ಸತ್ಯ ಅಂತಕ್ಕಂಥ ಮಾತನ್ನು ನಾನು ಹೇಳಬೇಕು. ಮಾನ್ಯ ಬಂಧುಗಳೇ, ರಾಜ್ಯದಲ್ಲಿ ಮೂರು ಮುಖ್ಯವಾಗಿ ಮೂರು ಪಕ್ಷಗಳಿವೆ. ಬಹಳ ಸಮಯ ಆಗಿರೋದ್ರಿಂದ ನಾನು ಕೂಡ ಹೆಚ್ಚು ತಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾರೆ. ಮುಖಂಡರುಗಳು ಕೂಡ ಬಂದು ಕುಳಿತಿದ್ದಾರೆ. ಅವರು ಮಾತಾಡ್ತಕ್ಕಂಥ ಸಂದರ್ಭ ಇರೋದ್ರಿಂದ ನಾವು ಕಡಿಮೆ ಸಮಯವನ್ನು ತೆಗೆದುಕೊಳ್ತೇನೆ. ಆದರೂ ವಿಚಾರಗಳನ್ನು ತಮ್ಮ ಮುಂದೆ ಇಡಲೇಬೇಕಾಗಿದೆ. ಮೂರು ಪಕ್ಷಗಳಿವೆ. ನಮ್ಮ ಪಕ್ಷ ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್. ಇದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಗೆ ಸಾಕು. ನಾವು ಯಾವ ರೀತಿ ಜನರ ಜೊತೆಯಲ್ಲಿ ನಮ್ಮನ್ನು ನಾವು ಜೋಡಿಸ್ಕೊಳ್ತೀವಿ ಅಂತ ಗೊತ್ತಾಗ್ತದೆ. ಆದರೆ ಕಾಂಗ್ರೆಸ್ನವರು ಹೇಳ್ತಾರೆ ಅದು ಡಬಲ್ ಇಂಜನ್ ಸರ್ಕಾರ, ಬಿಜೆಪಿ ಅದು ಡಬಲ್ ಇಂಜನ್ ಸರ್ಕಾರ. ಕೇಂದ್ರದಲ್ಲೂ ಅವರೇ ಇದ್ದಾರೆ, ರಾಜ್ಯದಲ್ಲೂ ಕೂಡ ಬಿಜೆಪಿ ಸರ್ಕಾರ ಇದ್ದಾರೆ, ಆದರೆ ಜನರಿಗೆ ಏನೂ ಮಾಡಿಲ್ಲ ಅಂತ. ಏನೂ ಮಾಡಿಲ್ವಾ? ನೀವು ಫೀಲ್ಡ್ಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮ ಜನ ಹೇಳ್ತಾರೆ, ಒಂದು ಕಾಲದಲ್ಲಿ ನಾನು ಸಣ್ಣವನಿದ್ದೆ, ವಿಧಾನಸೌಧದಲ್ಲಿ ಕಲಾಪಗಳನ್ನು ನೋಡಬೇಕು ಅಂತ ಹೋದೆ. ಒಂದು ದಿವಸ ಬಹಳ ಇದು ನಡೀತಾ ಇತ್ತು ಚರ್ಚೆ. ಜೆ ಎಚ್ ಪಟೇಲ್ರು ಮುಖ್ಯಮಂತ್ರಿಗಳಿದ್ದರು. ಒಬ್ಬ ಸದಸ್ಯರೆಂದು ಕೇಳಿದ್ರು, ನಿಮ್ಮ ಕಾಲದಲ್ಲಿ ಪವರ್ನೇ ಇಲ್ಲ, ಪವರ್ಲೆಸ್ ಆಗಿಬಿಟ್ಟಿದೆ, ಎಲ್ಲೂ ಕರೆಂಟೇ ಬರ್ತಾ ಇಲ್ಲ ನಮ್ಮ ಊರುಗಳಲ್ಲಿ ಅಂತ ಬಹಳ ಚುಟುಕಾಗಿ ಮುಖ್ಯಮಂತ್ರಿಗಳು ಎದುರು ನಿಂತು ಒಂದು ಮಾತು ಹೇಳಿದ್ರು. ಏನು ಗೊತ್ತಾ, ಪವರ್ನೇ ಬರ್ತಾ ಇಲ್ವಲ್ಲಪ್ಪ, ಒಂದು ಕೆಲಸ ಮಾಡು, ನಾಳೆ ನಿಮ್ಮ ಊರಿಗೆ ಹೋಗಿ, ಹೋಗ್ಬಿಟ್ಟು ನಮ್ಮ ತಂತಿ ಬಂದಿದೆಯಲ್ಲ ಕರೆಂಟ್ ತಂತಿ, ಅದನ್ನ ಹಿಡ್ಕೋ ಮೇಲೆ ಒಂದ್ಸಾರಿ ಹಿಡ್ಕೊಂಡು ನೋಡು, ಪವರ್ ಬಂದಿದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ ಅಂದ್ರು. ಎಷ್ಟು ಸೂಕ್ಷ್ಮ ಅಲ್ವಾ? ಅಂದ್ರೆ ಕರೆಂಟ್ ಬರೋ ಕಂಬಿಯಲ್ಲಿ ಹಿಡ್ಕೊಂಡ್ರೆ ಮನುಷ್ಯ ಉಳಿತಾನ? ಅದಕ್ಕೆ ಹೀಗೆ ವ್ಯಂಗ್ಯವಾಗಿ ಹೇಳು. ಹಾಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಫೀಲ್ಡ್ಗೆ ಹೋಗಿ ಕೇಳಿ. ಇವತ್ತಿನ ದಿವಸ ಯಾವ ರೀತಿ ಕಾರ್ಯಕ್ರಮಗಳನ್ನ ದಲಿತರಿಗಾಗಿ SCP ST Pಗೆ 30,000 ಕೋಟಿ ಕೊಡ್ತೇನೆ ಅಂತ ಮೊದಲು ಸಿದ್ದರಾಮಯ್ಯ ಹೇಳಿದ್ರು. ಸಿದ್ದರಾಮಯ್ಯವರೆಗೂ ಇಟ್ಟರು, 26,000 ಕೋಟಿ ಇಟ್ಟರು. ಏನು ಮಾಡಿದ್ರು ಅಂತ ಗೊತ್ತಾ, 17 ಅದರ ಜೊತೆಯಲ್ಲಿ ಸೇರಿಸಿದ್ರು ಕಾನೂನಿನಲ್ಲಿ. ಯಾವ ಹಣ ಖರ್ಚಾಗೋದಿಲ್ವೋ ಅದನ್ನು ಬೇರೆ ಇಲಾಖೆಗಳಿಗೆ ನೀವು ಉಪಯೋಗಿಸ್ಬೋದು ಅಂತೇಳಿ. ಮೆಟ್ರೋಗೆ 10,000 ಕೋಟಿ ಕೊಟ್ಟರು, ಮೈನರ್ ಇರಿಗೇಷನ್ಗೆ 5,000 ಕೊಟ್ಟರು, ಅದೇ PWDಗೂ 5,000 ಕೊಟ್ಟರು. ನಮಗಿಟ್ಟಿದ್ದು 26,000 ಕೋಟಿ, 20,000 ಕೋಟಿ ಬೇರೆದಕ್ಕೆ ಹೋಯಿತು. ಸೋಷಿಯಲ್ ವೆಲ್ಫೇರಿಗೆ ಬಂದಿದ್ದು ಬರೀ 6,000 ಕೋಟಿ. ಹೇಳೋದು ಮಾತ್ರ ದಲಿತರಿಗೆ ಹಣ ಕೊಟ್ಟಿದ್ದು ಮೆಟ್ರೋಗೆ, ಉಳೆತ್ತಲಿಕ್ಕೆ ಕೆರೆ ಉಳೆತ್ತಲಿಕ್ಕೆ, ಮತ್ತೆ PWD ರಸ್ತೆ ಮಾಡಲಿಕ್ಕೆ. ಮಾನ್ಯ ಬಂಧುಗಳೇ, ಮೆಟ್ರೋ ದಲಿತರದ, ರೋಡ್ ದಲಿತರದ, ಉಳೆತ್ತೋದು ದಲಿತರ ಕೆರೆನ, ಈ ರೀತಿ ಮೋಸ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಆದರೆ ಇವತ್ತು ನಮ್ಮ ಸರ್ಕಾರ SCP ST Pಅಡಿಯಲ್ಲಿದ್ದ 70 ಇವತ್ತು ನಮ್ಮ ಮುಖ್ಯಮಂತ್ರಿಗಳು ತೆಗೆದುಹಾಕತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ.
ಅದರಿಂದ ನಮ್ಮ ಸಮುದಾಯಕ್ಕೆ ಬಹಳ ಕೆಟ್ಟ ಹೆಸರು ಕೂಡ ಬರ್ತಾ ಇದೆ. ಆದ್ರಿಂದ ಅಲ್ಲಿರತಕ್ಕಂತ ಗೊಂದಲಗಳನ್ನು ಸರಿಪಡಿಸಲಿಕ್ಕೆ ತಿದ್ದುಪಡಿ ತರತಕ್ಕಂತ ಕೆಲಸವನ್ನು ಮಾಡಿ ದಲಿತರ ಭೂ ರೈತರಿದ್ದರೆ ಅವರಿಗೆ ಇವತ್ತು ಭೂಮಿ ಕೊಡತಕ್ಕಂತ ಕೆಲಸವನ್ನು ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಂದ ಮಾಡ್ತಾರೆ. ಕೇವಲ 15 ಲಕ್ಷಗಳು ಕೊಡ್ತಾ ಇದ್ರು, ಇವತ್ತು ಅದನ್ನು 25 ಲಕ್ಷಗಳಿಗೆ ಏರಿಸತಕ್ಕಂತ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. ಅಮರಜ್ಯೋತಿ ಯೋಜನೆ ಮಾಸಿಕ 75 ಯೂನಿಟ್ ಇವತ್ತು ನಾವು ಉಚಿತವಾಗಿ ಕರೆಂಟ್ ಅನ್ನು ಬಡವರಿಗಾಗಿ ನಮ್ಮವರಿಗಾಗಿ ಕೊಡ್ತಕ್ಕಂಥ ಕೆಲಸ ಮಾಡಿದೆ. ವಿವಿಧ ನಿಗಮಗಳಿಗೆ 7500 ಕೋಟಿ ಕೊಟ್ಟಿದೆ. ಸ್ವಯಂ ಉದ್ಯೋಗಕ್ಕೆ ದ್ವಿಚಕ್ರ ವಾಹನ, ತ್ರಿಚಕ್ರ ವಾಹನ ಮತ್ತು 4 ಚಕ್ರದ ವಾಹನಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಗಂಗಾ ಕಲ್ಯಾಣದಲ್ಲಿ ಡಿಬಿಟಿ ಮೂಲಕ ನೇರವಾಗಿ ರೈತರಿಗೆ ಹಣ ಕೊಡ್ತಕ್ಕಂಥದ್ದು ಇವತ್ತು ಆಗ್ತಾ ಇದೆ. ಗುತ್ತಿಗೆ ಆಧಾರದ ಗುತ್ತಿಗೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಗುತ್ತಿಗೆ ಆಧಾರದಲ್ಲಿ ಎಲ್ಲಿ ಕೆಲಸಕ್ಕೆ ಸೇರ್ತಾರೋ ಅಲ್ಲಿ ರಿಸರ್ವೇಷನ್ ಇರಲ್ಲ. ನಾನು ಅದನ್ನು ಡಿಮ್ಯಾಂಡ್ ಮಾಡಿದೆ ಮುಖ್ಯಮಂತ್ರಿಗಳಲ್ಲಿ. ಅದನ್ನು ಇವತ್ತಿನ ದಿವಸ ಎಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸಕ್ಕೆ ತಗೊಂಡ್ರೂ ಕೂಡ ದಲಿತರಿಗೆ ಅಲ್ಲಿ ಕೂಡ ಮೀಸಲಾತಿ ಕೊಡ್ತೇನೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಸಫಾಯಿ ಕರ್ಮಚಾರಿಗಳು 50 ವರ್ಷಗಳಿಂದ ತಮ್ಮ ಬೇಡಿಕೆಯನ್ನು ಇಟ್ಟುಕೊಂಡು ನಮ್ಮನ್ನು ಕೂಡ ಸರ್ಕಾರಿ ನೌಕರರು ಅಂತ ಪರಿಗಣಿಸಿದೆ ಅಂತ ಕೇಳ್ತಿದ್ರು, ಆದರೆ ಮಾಡಲಿಲ್ಲ. ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು 11,113 ಕಾರ್ಮಿಕರನ್ನು ಈಗಾಗಲೇ ಕಾಯಂಗೊಳಿಸಿದ್ದಾರೆ. ಇನ್ನೂ 40,000 ಕಾರ್ಮಿಕರನ್ನು ಕಾಯಂಗೊಳಿಸತಕ್ಕಂಥದ್ದಿದೆ. ಮತ್ತೆ ಯಾರು ಗುತ್ತಿಗೆದಾರರಿದ್ದಾರೆ ಕಾಂಟ್ರಾಕ್ಟರ್ಸ್ ಅವರಿಗೆ 50 ಲಕ್ಷಗಳವರೆಗೆ ಮಾತ್ರ ಕಾಂಟ್ರಾಕ್ಟ್ ಮಾಡಲಿಕ್ಕೆ ವ್ಯವಸ್ಥೆ ಇತ್ತು. ಅದನ್ನು 1 ಕೋಟಿಗೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಹೆಚ್ಚಿಸಿದ್ದಾರೆ. ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಆದರೆ ಈಗ ಇದು ಡಬಲ್ ಇಂಜಿನ್ ಸರ್ಕಾರ ಜನರಿಗೆ ಕೊಟ್ಟಿರತಕ್ಕಂಥ ಕಾರ್ಯಕ್ರಮ. ಅದು ಕಾಂಗ್ರೆಸ್ ನೋಡೋಣ. ಕಾಂಗ್ರೆಸ್ ಯಾವ ಪಾರ್ಟಿ? ಡಬಲ್ ಇಂಜಿನ್ ಇದೆಯಾ ಅದಕ್ಕೆ? ಡಬಲ್ ಇಂಜಿನ್ ಅಲ್ಲ ಅದು, ಬರೀ ಡಬ್ಬಿ ಇದೆ, ಒಂದು ಡಬ್ಬಿ, ಅದರಲ್ಲಿ ಇಂಜನ್ನೇ ಇಲ್ಲ. ಆದರೆ ಇಂಜನ್ ತೆಗೆದ ಮೇಲೆ ಆ ಡಬ್ಬಿ ಹೆಂಗಾಗಿರುತ್ತದೆ? ಅರ್ಧ ಡಬ್ಬ ಹೇಳಿ, ಬ್ರೇಕ್ ಇರುತ್ತೆ, ಸ್ಟೇರಿಂಗ್ ಇರುತ್ತೆ. ಆದರೆ ಈ ಕಾಂಗ್ರೆಸ್ ಡಬ್ಬಕ್ಕೆ 2 ಸ್ಟೇರಿಂಗು, 2 ಬ್ರೇಕ್ ಇದೆ. ಒಂದು ಸ್ಟೇರಿಂಗು ಡಿ ಕೆ ಶಿವಕುಮಾರ್ ಇಟ್ಕೊಂಡಿದ್ದಾರೆ, ಇನ್ನೊಂದು ಸ್ಟೇರಿಂಗನ್ನು ಸಿದ್ದರಾಮಯ್ಯ ಇಟ್ಕೊಂಡಿದ್ದಾರೆ. ಅದು ಹೋಗ್ತಿರ್ಬೇಕಾದ್ರೆ ಹೋಗಲ್ಲ, ಇಂಜನ್ ಇಲ್ಲ. ಅದಕ್ಕೆ 250 ಪ್ರಧಾನ ಕಾರ್ಯದರ್ಶಿಗಳು, 250 ಕಾರ್ಯದರ್ಶಿಗಳು, 250 ಉಪಾಧ್ಯಕ್ಷರನ್ನು ಮಾಡಿಕೊಂಡಿದ್ದಾರೆ. ಇಷ್ಟು ಜನರು ಸೇರಿ ಆ ಡಬ್ಬನ ತಳ್ಳಬೇಕಪ್ಪ, ಅದಕ್ಕೆ ಬ್ರೇಕ್ ಸರಿಯಾಗಿಲ್ಲ ಅಂತಂದ್ರೆ ಏನು ಮಾಡಬೇಕು ಪದ್ಧತಿ? ಅದಕ್ಕೆ ಮುಂದಕ್ಕೆ ಹೋಯ್ತಂದ್ರೆ ಸಿದ್ದರಾಮಯ್ಯ ರೈಟ್ ಗೆಳಿತಾರೆ, ಡಿ ಕೆ ಶಿವಕುಮಾರ್ ಲೆಫ್ಟ್ ಗೆಳಿತಾರೆ. ಯಾಕಂದ್ರೆ 2 ಸ್ಟೇರಿಂಗ್ ಇದೆ. ಇನ್ನೊಂದು ಸ್ವಲ್ಪ ಜೋರ ಆಯ್ತಂತಂದ್ರೆ ಅವ್ರು ಜೋರ ಪಡಿಸ್ತಾನಂತೆ, ಇವ್ರು ಬ್ರೇಕ್ ಆಗ್ತಾನೆ ಇಲ್ಲ ಅಂತಂದ್ರೆ ಅವ್ರು ಬ್ರೇಕ್ ಆಗ್ತಾರೆ. ಎಂಥ ಪರಿಸ್ಥಿತಿ ಇದೆ ಇವತ್ತಿನ ದಿವಸ. ಇದ್ರ ಮಧ್ಯದಲ್ಲಿ ಗ್ಯಾರಂಟಿ ಬೇರೆ, ಗ್ಯಾರಂಟಿ ಕೊಡಕ್ಕೆ ಶುರು ಮಾಡಿಬಿಟ್ಟವ್ರು. ಏನು ಗ್ಯಾರಂಟಿ ಅಂತ ನಿಮಗೆಲ್ಲ ಗೊತ್ತಿದೆ. 2,000 ರೂಪಾಯಿ ಗ್ಯಾರಂಟಿ, 10 ಕೆಜಿ ಅಕ್ಕಿ ಗ್ಯಾರಂಟಿ, 200 ಯೂನಿಟ್ ಕರೆಂಟ್ ಗ್ಯಾರಂಟಿ ಕೊಡ್ತೀವಿ ಅಂತ. ಅರೆ, ನಿಮ್ಮ ಪಕ್ಷ ಬರೋದೇ ಗ್ಯಾರಂಟಿ ಇಲ್ಲ. ಇವತ್ತು ಅಸ್ತಿತ್ವವೇ ಇಲ್ಲದ ಪಕ್ಷ ನಿಮ್ಮದೇ ಗ್ಯಾರಂಟಿ ಇಲ್ಲ, ನೀವು ಕೊಡೋದು ಯಾವ ಗ್ಯಾರಂಟಿ ಇಲ್ಲಪ್ಪ? ನಿಮ್ಮ ಯಾವ ಗ್ಯಾರಂಟಿ? ಕಾರ್ಡ್ ಬೇರೆ ಮಾಡಿಸ್ಬಿಟ್ಟವ್ರೆ. ಮನೆಗೆ ತಗೊಂಡೋಗಿ ಕೊಡೋದು ಏನು ಸರ್ಕಾರ ಅವ್ರದ್ದು? ಮನೆಗೆ ತಗೊಂಡೋಗಿ ಕೊಡೋದು ಕಾರ್ಡು, ಅದಾದ ಮೇಲೆ ಅವ್ರಿಗೆ ಒಂದು ಫೋನ್ ನಂಬರ್ ತಗೊಳ್ಳೋದು. ನಿಮ್ಮದು ಇವತ್ತಿಂದ ನಮ್ಮ ಬುಕ್ನಲ್ಲಿ ನಿಮ್ಮದು ಗ್ಯಾರಂಟಿ ಇದರಲ್ಲಿ ಬರ್ಕೊಂಡಿದ್ದೀವಿ ಅಂತ. ನಿಮ್ಮದು ಸರ್ಕಾರನೇ ಬರಲ್ಲ. ನಿಮ್ಮ ಪರಿಸ್ಥಿತಿ ಏನಾಗಿದೆ? ಇಷ್ಟೊಂದು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ಪಾರ್ಟಿ ಇದೆ, ಮೂರನೇ ಪಾರ್ಟಿ ಎಲ್ಲರೂ ವಿಕ್ಸ್ ಪಾರ್ಟಿ ಅಂತಾರೆ. ಏನು ಪಾರ್ಟಿ? ವಿಕ್ಸ್ ಪಾರ್ಟಿ. ಅದು ಬ್ಲಾಕ್ ಮೇಲ್ ಮಾಡೋದೇ ಪಾರ್ಟಿ. ಎಲ್ಲರೂ ಹೇಳಿದ್ರೆ ನಾವು ಸರ್ಕಾರ ಬರಬೇಕು ಅಂತ ನಾವು ಹೇಳ್ತೀವಿ, ಕಾಂಗ್ರೆಸ್ ನಾವು ಬರಬೇಕು ಅಂತ ಹೇಳ್ಕೊಳ್ತಾರೆ. ಆದರೆ ಜನತಾದಳದವ್ರು ಏನು ಹೇಳ್ತಾರೆ ಗೊತ್ತೇನು? ಅಪ್ಪ, ಇವರಿಬ್ಬರು ನನ್ನ ಬಿಟ್ಟು ಸರ್ಕಾರನೇ ಮಾಡಬಾರ್ದು ಅಂತ.
ಬ್ಲ್ಯಾಕ್ಮೇಲ್ ಮಾಡ್ಕೊಂಡು ಯಾರ ಇವರ ಇದರಲ್ಲಿ ನಾವು ಬದುಕಬೇಕು ಅಂತಕ್ಕಂಥವರು ಜನತಾ ದಳದವರು ಬರ್ತಾರೆ, ಕಣ್ಣೀರು ಹಾಕ್ತಾರೆ, ಕೇಳ್ಕೊಳ್ತಾರೆ. ನೀವೇನಾದ್ರೂ ಈ ಸಾರಿ ಗೆಲ್ಲಿಸ್ಲಿಲ್ಲ ಅಂದ್ರೆ ನನ್ನ ಪಕ್ಷ ಡಿಸಾಲ್ವ್ ಮಾಡ್ಬಿಡ್ತೀನಿ ಅಂತ. ಇವತ್ತಿಗೂ ಡಿಸಾಲ್ವ್ ಮಾಡಲೇ ಇಲ್ಲಪ್ಪ. ಪ್ರತಿ ಚುನಾವಣೆಯಲ್ಲಿ ಹೇಳ್ತಾರೆ ನಾನು ಡಿಸಾಲ್ವ್ ಮಾಡ್ತೀನಿ, ನೀವೇನಾದ್ರೂ ಅಧಿಕಾರ ಕೊಡಲಿಲ್ಲ ಅಂದ್ರೆ. ಇವತ್ತಿಗೂ ಅವ್ರು ಅಧಿಕಾರ ಬರೋದು ಇಲ್ಲ, ಏನಿಲ್ಲ. ಆದರೆ ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಪ್ರೀತಿಯಿಂದ, ನಿಮ್ಮ ಶ್ರಮದಿಂದ ಭಾರತೀಯ ಜನತಾ ಪಕ್ಷ ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಇವತ್ತು ಸುಭದ್ರ ಸಂಘಟನೆಯಾಗಿ ಬೆಳೆದಿದೆ. ನಾವು ಬರೀ ಅಧಿಕಾರಕ್ಕಾಗಿ ಇರೋರಲ್ಲ, ಈ ದೇಶದ ಸುಭದ್ರತೆಗಾಗಿ, ಈ ದೇಶವನ್ನು ಕಟ್ಟಲಿಕ್ಕಾಗಿ ಎಲ್ಲರ ಸಮಸ್ಯೆಗಳನ್ನು ಅರಿತು ಅವರ ಸಮಸ್ಯೆಗಳಿಗೆ ಬೆಲೆ ಕೊಟ್ಟು ಸಮಸ್ಯೆಗಳಿಂದ ಪರಿಹಾರ ಮಾಡಲಿಕ್ಕಾಗಿ ಇವತ್ತು ಕೇಂದ್ರದಲ್ಲಿ ಮಾನ್ಯ ಮೋದಿಜಿಯವರು, ರಾಜ್ಯದಲ್ಲಿ ಇವತ್ತು ಬಸವರಾಜ ಬೊಮ್ಮಾಯಿಯವರು ಅಗಲಿ ಇರಲು ಕೆಲಸ ಮಾಡ್ತಿದ್ದಾರೆ. ಆದ್ದರಿಂದ ತಮ್ಮ ಆಶೀರ್ವಾದದಿಂದ ಈ ಸಾರಿ ನಮ್ಮ ಪಕ್ಷ 150 ಸ್ಥಾನಗಳನ್ನು ಗೆದ್ದು ಮತ್ತೆ ಡಬಲ್ ಇಂಜನ್ ಸರ್ಕಾರವನ್ನು ಕೇಂದ್ರ ಮತ್ತು ರಾಜ್ಯದಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಸಿದ್ಧವಾಗಿದೆ. ಇದನ್ನು ತಾವೆಲ್ಲರೂ ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಬಡ್ಜೆಟ್ ಇತ್ತು, ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಇವತ್ತು ಬಡ್ಜೆಟ್ ಅನ್ನು ಹೇಳ್ತಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಮಾಡಿದ್ರು ಗೊತ್ತಾ? ಅವರಿಗೆ ವಿರೋಧ ಮಾಡಲಿಕ್ಕೆ ವಿಷಯವೇ ಇರಲಿಲ್ಲ. ಯಾಕಂತಂದ್ರೆ ಉತ್ತಮವಾದ ಬಡ್ಜೆಟ್ ಕೊಟ್ಟಿದ್ರು. ಅದಕ್ಕೆ ಏನು ಮಾಡಿದ್ರು ಗೊತ್ತಾ? ಕಾಂಗ್ರೆಸ್ನವರೆಲ್ಲ ಕಿವಿಯ ನೋವು ಇಟ್ಟು ಬಂದ್ಬಿಟ್ಟಿದ್ರು. ಯಾಕೆ? ಜೀವನ ಪರ್ಯಂತ ದಲಿತರ ಕಿವಿಯಲ್ಲಿ, ಹಿಂದುಳಿದವರ ಕಿವಿಯಲ್ಲಿ, ಅಲ್ಪಸಂಖ್ಯಾತರ ಕಿವಿಯಲ್ಲಿ ಹೂವಿಟ್ಟೇ ಗೊತ್ತು ಆ ಕಾಂಗ್ರೆಸ್ಗೆ. ಅದಕ್ಕೆ ನಮಗೆ ಗೊತ್ತಾಗಿದೆ, ನಮ್ಮದು ಹೂವನೇ, ಅವ್ರ ಹೂವು ಬೇರೆ. ಅವ್ರು ಇಟ್ಕೊಂಡು ಬಂದ್ರು ಮಧ್ಯಾಹ್ನ ಕೊಣಗೋಯ್ತು ಅವರು. ನಮ್ಮ ಹೂವು ಯಾವುದು? ನಮ್ಮದು ಭಾರತ ಮಾತೆಯ ಪಾದ ಕಮಲಗಳಿಗೆ ಅರ್ಪಿಸ್ತಕ್ಕಂಥ ಕಮಲದ ಹೂವು ನಮ್ಮದು. ನಮ್ಮ ಕಮಲದ ಹೂವು ಯಾವತ್ತೂ ಮಾಡೋದಿಲ್ಲ. ಆದರೆ ನಮ್ಮ ಹೂವು ಕೆಸರಿನಲ್ಲಿ ಬೆಳೆಯತಕ್ಕಂಥ ಹೂವು. ಅದಕ್ಕೆ ಕಾಂಗ್ರೆಸ್ನವರು ಎಷ್ಟು ಕೆಸರು ನಮ್ಮ ಮೇಲೆ ತೆಗೆದು 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 ಕೆಸರನ್ನು ಎಚ್ಚಿದ್ರೂ ಕೂಡ ನಮ್ಮ ಕಮಲ ಬಹಳ ಚೆನ್ನಾಗಿ ಬೆಳೀತದೆ. ಅವ್ರ ಕೆಸರು ನಮ್ಮ ಮೇಲೆ ಆಗ್ತಾ ಇರಲಿ, ನಮ್ಮ ಕಮಲ ಯಾವತ್ತೂ ಹೀಗೆ ಬೆಳೀತಾ ಇರಲಿ. ಮುಂದೆ ಬರ್ತಕ್ಕಂಥ ಚುನಾವಣೆ 150 ಸ್ಥಾನಗಳನ್ನು ಗೆಲ್ಲಕ್ಕೆ ಈ ಕ್ಷೇತ್ರವು ಅದರಲ್ಲಿ ಈಗಾಗಲೇ ನಾವು 149 ಕ್ಷೇತ್ರ ಗೆದ್ದಾಗಿದೆ. ಒಂದು ಬಾಕಿ ಇದೆ, ಅದ್ಯಾವುದು? ಅದೇ ಆನೇಕಲ್. ಆನೇಕಲ್ ಕ್ಷೇತ್ರ ಇವತ್ತು ನಾವು ಗೆಲ್ಲಬೇಕಾಗಿದೆ. ನಿಮ್ಮ ಆಶೀರ್ವಾದ ಬೇಕಾಗಿದೆ. ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ದಲಿತ ಬಂಧುಗಳು ಇಲ್ಲಿ ಹೆಚ್ಚು ದಲಿತ ಬಂಧುಗಳು ಇರ್ತಕ್ಕಂಥ ಕ್ಷೇತ್ರ ಯಾವುದಪ್ಪ ಅಂತಂದ್ರೆ ಬೆಂಗಳೂರು ದಕ್ಷಿಣದಲ್ಲಿ ಅದು ಆನೇಕಲ್. ನಿಮ್ಮ ಶಕ್ತಿ ಎಷ್ಟರ ಮಟ್ಟಿಗೆ ಇರಬೇಕು ಅಂತಂದ್ರೆ ಚಾಮುಂಡೇಶ್ವರಿ ಬಿಟ್ಟು ಬಾದಾಮಿಗೆ, ಬಾದಾಮಿ ಬಿಟ್ಟು ಕೋಲಾರಕ್ಕೆ ಹೋದ್ರಲ್ಲ ಮಹಾನ್ ನಾಯಕ ಅಂತ ಒಬ್ರು. ಅಲ್ಲಿ ದಲಿತರು ಹಾಕಿದ ಗರ್ಜನೆಗೆ ನಿನ್ನೇನೆ ಓಡಿ ಬಂದ್ಬಿಟ್ರು ಆ ಕಡೆಯಿಂದ ಈ ಕಡೆಗೆ ಮೈಸೂರು ಕಡೆಗೆ. ಯಾರದು? ಅದು ದಲಿತರ ಗರ್ಜನೆ ಆಗಿರ್ಬೇಕು. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು, ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥವ್ರು ಅಂಬೇಡ್ಕರ್ ಆದ ಈ ದೇಶದಲ್ಲಿ ಅಪಮಾನವನ್ನು ಅವರಿಗೆ ಉರಿಯುವ ಮನೆ ಇದು, ಬೆಂಕಿಯ ಮನೆ. ಈ ಕಾಂಗ್ರೆಸ್ನಲ್ಲಿ ನಿಮಗೆ ಭವಿಷ್ಯ ಇಲ್ಲ. ನೀವ್ಯಾರಾದ್ರೂ ಹೋದ್ರೆ ಆ ಮನೆಗೆ ನೀವು ಸುಟ್ಟು ಭಸ್ಮವಾಗಿಬಿಡ್ತೀರಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಅಂಬೇಡ್ಕರನ್ನ ನಂಬತಕ್ಕಂಥ ಗೌರವಿಸ್ತಕ್ಕಂಥ ನಮ್ಮ ಜನ ನಿಜವಾಗಿಯೂ ನೀವು ಅವರ ಗೌರವ ಕೊಡೋದೇ ಆದ್ರೆ ಮೊದಲು ಆ ಕಾಂಗ್ರೆಸ್ನಿಂದ ಎಲ್ಲ ಹೊರಗಡೆ ಬರಬೇಕು, ಆ ಕಾಂಗ್ರೆಸ್ ಅನ್ನು ಸೋಲಿಸ್ಬೇಕು. ಈಗಾಗಲೇ ಅದರ ಕತೆ ಮುಗಿದಿದೆ. ಅಸ್ತಿತ್ವಕ್ಕಾಗಿ ಪರದಾಡ್ತಿದ್ದಾರೆ. ಇಲ್ಲಿ 50
ಆದರೆ ನಾನಿವತ್ತು ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು ಆ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಿಂದಲೇ ಹೊರತು ಬೇರೆ ಯಾರಲ್ಲಿಂದ ಅಲ್ಲ ಅಂತೇಳಿ ಮೋದಿಜಿಯವರು ಹೇಳ್ತಾರೆ. 15 ಪ್ರಧಾನಮಂತ್ರಿಗಳು ಬಂದರು, ಇದುವರೆಗೂ ಯಾರು ಆ ಮಾತನ್ನು ಹೇಳಿಲ್ಲ. ಆದರೆ ಮೋದಿಜಿಯವರು ಹೇಳಿದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ಎಲ್ಲ ಕಡೆಯಲ್ಲೂ ಕೂಡ ಅಂಬೇಡ್ಕರ್ ಅವರ ಗುಣಗಾನ ಮಾಡ್ತಕ್ಕಂಥದ್ದು, ಅವರನ್ನು ಗೌರವಿಸ್ತಕ್ಕಂಥ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ವಿಶೇಷವಾಗಿ ಕೇಂದ್ರ ಸರ್ಕಾರ ಸುಮಾರು 10 ಯೋಜನೆಗಳನ್ನ ಜಾರಿಗೆ ತೆಗೆದುಕೊಂಡು ಅದು ಅನುಷ್ಠಾನಕ್ಕೆ ತಂದು ಎಲ್ಲವೂ ನೇರವಾಗಿ ಸಮಾಜದ ಕಟ್ಟಕಡೆಯ ಮನುಷ್ಯರಿಗೆ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಸುಮಾರು 1,27,000 ಕೋಟಿ ಹಣವನ್ನ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಅದು ರೈಲ್ವೆಗಳ ಅಭಿವೃದ್ಧಿಗೆ ಈ ಬಜೆಟ್ ನಲ್ಲಿ 7,500 ಕೋಟಿ ಕೊಟ್ಟಿರ್ತಕ್ಕಂಥದ್ದು, ರಸ್ತೆಗಳ ಅಭಿವೃದ್ಧಿಗೆ ಹಣವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಹೆಚ್ಚಿನ ಅನುಕೂಲಕ್ಕಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿರ್ತಕ್ಕಂಥದ್ದು, ಕೌಶಲ್ಯ ಅಭಿವೃದ್ಧಿ ಯೋಜನೆ ಮುಖೇನ ಹೊಸ ಹೊಸ ಯುವಕರಿಗೆ ತಾನು ಗ್ರಾಮೀಣ ಪ್ರದೇಶದಲ್ಲಿ ಬದುಕಬೇಕನ್ನೋ ದೃಷ್ಟಿಯಿಂದ ಸ್ಕಿಲ್ ಡೆವಲಪ್ಮೆಂಟ್ ಸ್ಕೀಮ್ ಅಲ್ಲಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿರತಕ್ಕಂಥದ್ದು, ರಾಜ್ಯ ಸರ್ಕಾರ ಕೃಷಿ ಸಮ್ಮಾನ ಯೋಜನೆಯಲ್ಲಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ, ಕೃಷಿ ಯಂತ್ರಧಾರೆಗಳ ಮುಖೇನ ರೈತರಿಗೆ ಅನುಕೂಲತೆಗಳನ್ನು ಮಾಡಿಕೊಟ್ಟಿದೆ. ಈ ಬಾರಿ ಬಜೆಟ್ನಲ್ಲಿ ಸುಮಾರು 24,000 ಕೋಟಿ ಅನುದಾನ
SCST मोर्चा समावेश बेंगलोर दक्षिण का एक कार्यक्रम और इसमें उपस्थित हमारे ए नारायण स्वामी केंद्रीय मंत्री, मेरे मंत्रिपरिषद में साथी, लोकसभा में मेरे साथी श्री अश्वत्थ नारायण महामंत्री जी, श्री चलावधी नारायण स्वामी स्टेट SC मोर्चा अध्यक्ष, श्री गोपीनाथ रेड्डी MLC, श्री NR रमेश जिलाध्यक्ष, श्री श्रीनिवास डिस्ट्रिक्ट SC मोर्चा प्रेसिडेंट, श्री नारायण स्वामी डिस्ट्रिक्ट ST मोर्चा अध्यक्ष, श्री दीपक माय संतरा जिला महामंत्री, मंडल अध्यक्ष हमारे तीनों मंडल, श्री सुरेश रेड्डी जी, श्री मुन्नी राजू गोड़ा जी, श्री मुन्नी रेड्डी, सम्मानित मंच और इस SC ST मोर्चा समावेश में आए हुए सभी मातृशक्ति कार्यकर्ता बंधुओं और पत्रकार साथ, मुझे भारत सरकार की कुछ योजनाओं के बारे में बताना है, लेकिन उससे पहले मैं एक नारा लगाऊंगा, आप भी लगाना, हम उधर काफ़ी लगाते हैं, मैं राजस्थान से आता हूं, तो हमारे यहाँ नारा बहुत चलता है, बाबा साहब अम्बेडकर, तो आप कहना अमर रहे अमर रहे, लगा दोगे क्या? बाबा साहब अम्बेडकर, बाबा साहब अम्बेडकर, थोड़ा और जोर से, बाबा साहब अम्बेडकर। मैं अभी सभी नेताओं के भाषण सुन रहा था तो एक चीज मुझे समझ में आ रही थी, मैं नारायण स्वामी जो हमारे मंत्री हैं केंद्र में उनसे पूछ भी रहा था, तो वो एक चीज समझ में आ रही थी कि कांग्रेस ने बाबा साहब डॉक्टर भीमराव अंबेडकर जी का अपमान किया। अपमान के दो कारण, बाबा साहब भीमराव अंबेडकर कभी कांग्रेस के सदस्य नहीं रहे, शुरू में लेबर पार्टी बनाई, उसके बाद शेड्यूल कास्ट फेडरेशन बनाया, लेकिन 52 में ही वांटेड टू बी ए मेंबर ऑफ लोकसभा, तो वो लोकसभा का चुनाव लड़ना चाहते थे, तो उन्होंने लोकसभा का चुनाव लड़ने के लिए फॉर्म भरा। 1952 इज ए फर्स्ट इलेक्शन ऑफ इंडिया जनरल इलेक्शन, उसमें कुछ ऐसे बड़े लोग थे जिनके सामने कोई ज्यादा मजबूत कैंडिडेट खड़ा नहीं किया, तो वो निर्विरोध अनअपोज्ड चुनाव जीत गए, लेकिन कांग्रेस ने डॉक्टर BR अंबेडकर के सामने कैंडिडेट खड़ा किया, जनसंघ बन गई थी उस समय भारतीय जनसंघ, उसके अध्यक्ष डॉक्टर श्यामा प्रसाद मुखर्जी, उन्होंने पंडित नेहरू से मिलकर के भी ये रिक्वेस्ट की कि संविधान निर्माण में बाबा साहब डॉक्टर भीमराव अंबेडकर जी की बहुत महत्वपूर्ण भूमिका रही, संविधान बनाया, इनको लोकसभा में अनअपोज्ड आने दो, ज़्यादा ठीक रहेगा, तो नेहरू ने कहा नहीं, मैं कैंडिडेट खड़ा करूँगा, और जब नेहरू जी ने कैंडिडेट खड़ा कर दिया तो 52 का चुनाव, 1952 का चुनाव बाबा साहब हार गए, चुनाव 52 बाबा साहब अंबेडकर लोकसभा में आना चाहते थे, कांग्रेस ने बाबा साहब को रोका और वो चुनाव हार गए, ऐसा अपमान जो पार्टी बाबा साहब भीमराव अंबेडकर साहब के प्रति कर सकती है उसका बदला लेने का समय आया या नहीं आया? ये बदला लेने का समय 23 में कर्नाटक का चुनाव है और अपने को बदला लेना चाहिए। फिर 53 में बाई इलेक्शन हुआ भंडारा, पहला चुनाव उन्होंने मुंबई से लड़ा, फिर भंडारा बाई इलेक्शन हुआ, फिर इच्छा हुई कि मैं लोकसभा का चुनाव लड़ूंगा, फिर कांग्रेस ने कैंडिडेट खड़ा कर दिया, फिर बाबा साहब चुनाव हार गए, तो जो दो दो बार कांग्रेस ने बाबा साहब को चुनाव हरवाया हो तो उनका दो बार बदला लीजिए, 23 में कर्नाटक का
असेंबली का जो चुनाव है उसमें कांग्रेस को हराना है और 24 में जो जनरल इलेक्शन है उसमें भी कांग्रेस को हरा करके मोदी जी को लाना है ना 24 में। तो ये डबल उद्देश्य लेकर के आपको चलना है और डबल इंजन की सरकार लानी है। डॉक्टर बी आर अम्बेडकर साहब को हम क्यों याद करते हैं एससी एसटी के लोग ज्यादा, कि उन्होंने संविधान सौंपते समय भी कहा था कि वी आर एंटरिंग इनटू ए एरा वेर इन द कंट्राडिक्शन विल प्रिवेल, पॉलिटिकली वी विल इक्वल, वन वोट वन वैल्यू, राजनीतिक समानता आ जाएगी। कब? जब संविधान लागू हो जाएगा 26 जनवरी 1950। बट वेर इज द इकोनॉमिक एंड सोशल इक्वलिटी, ये किसी ने भी नहीं सोचा, ये नरेंद्र मोदी जी ने सोचा और बहुत तेजी से सोचा। मैं बताना चाहता हूं आपको, अब बताइए एक घर में टॉयलेट, इट्स अ वेरी स्मॉल थिंग बट टॉयलेट जरूरी होता है, शौचालय, एक घर में टॉयलेट हो और दूसरे घर में टॉयलेट नहीं हो तो इनइक्वलिटी, वो सोचता है मेरे लिए आजादी आई या नहीं आई पता नहीं, एक घर में टॉयलेट है मेरे यहां टॉयलेट नहीं, ये भाव नरेंद्र मोदी जी ने सोचा और इस देश में 11 करोड़ टॉयलेट बना करके समानता का अधिकार दिया नरेंद्र मोदी जी। अब आप देखिए मकान, ऐसा नहीं है कि पहले मकान बनाने की स्कीम नहीं थी, इंदिरा आवास करके स्कीम हुआ करती थी, एक ग्राम पंचायत में एक या दो टारगेट, तीन या चार टारगेट। मैं राजस्थान में डिस्ट्रिक्ट कलेक्टर भी रहा हूं, मुझे पता है कि इंदिरा आवास में तीन किस्तों में पैसा मिलता था, झगड़ा हो जाता था, थर्ड इंस्टॉलमेंट आते आते बहुत मुश्किल होती थी, तीन चार साल लग जाते थे, मकान बढ़ता ही नहीं था, एक ग्राम पंचायत में दो तीन मकान भी नहीं बढ़ते थे और योजना का नाम था इंदिरा आवास। 2014 में जब प्रधानमंत्री मोदी जी इस देश के प्रधानमंत्री बने तो प्रधानमंत्री आवास योजना आई और इस आवास योजना में एक ग्राम पंचायत में 100 मकान, 200 मकान, 300 मकान बनने लगे। इसलिए एक घर में कच्चा मकान किसी के, एक किसी के घर में पक्का मकान, तो इनइक्वलिटी थी। अगर इसमें समानता कोई लाए मकानों में, इस देश में 3 करोड़ से ज्यादा मकान बना करके अगर समानता लाए हैं तो प्रधानमंत्री मोदी जी लाएंगे। और मकानों का ऑनरशिप भी महिलाओं के नाम है, ये आप देखिए, अधिकतर मैं राजस्थान से आता हूं, मैं देखता हूं कि मकान की ऑनरशिप भी महिलाओं के नाम। ऐसे ही पानी, जल जीवन मिशन, पानी वो सबसे ज्यादा परेशान एससी एसटी के लोग ही होते थे, अब मैं देख रहा हूं टॉयलेट भी एससी एसटी के सबसे ज्यादा बने हैं, मैं कह रहा हूं पीएम आवास भी सबसे ज्यादा एससी एसटी के बने हैं, मैं कह रहा हूं जल जीवन मिशन में घर में नल से जल भी सबसे ज्यादा एससी एसटी के लोगों के लग रहे हैं। एक घर में पानी दूर से लाना पड़ रहा है, एक घर में कनेक्शन, तो ये सोशल इनइक्वलिटी थी, इसको 25 नवंबर 1949 को ही कह दिया था, लेकिन इसकी इनइक्वलिटी को समाप्त करने का काम नरेंद्र मोदी जी कर रहे हैं। हर घर में पानी का कनेक्शन, जल से नल, जल जीवन मिशन। अब आप देखिए बिजली, एक घर में बिजली, एक घर में बिजली नहीं, कनेक्शन, करंट। जब मोदी जी इस देश के प्रधानमंत्री बने 18,000 ऐसे गांव थे, गांव में ही बिजली नहीं, एक ग्राम गांव में बिजली, एक गांव में बिजली नहीं, सबसे पहले 18,000 गांव में बिजली लाए, फिर हर घर में लाइट हो, इसके लिए सौभाग्य योजना लेके आए, हर घर बिजली योजना। कोई ढाणी में कोई दूर रहता है किसान के खेत में बिजली नहीं है तो पंडित दीनदयाल उपाध्याय योजना लेकर के आए, तो हर घर में बिजली गई। फिर इलाज, आयुष्मान भारत के माध्यम से हर घर में इलाज, 5 लाख रुपए का इलाज दिलवाया मोदी जी ने। ऐसे ही स्वनिधि योजना में जो रेडी वगैरह चलाते हैं वो भी अपने सेक्शन के लोग हैं, एससी एसटी के लोग, उनको स्वनिधि योजना में लोन दिलवाया 50,000 तक का सॉफ्ट लोन। ऐसे ही मुद्रा योजना, उसमें भी 50,000 का लोन, 5 लाख का लोन, 10 लाख का लोन, ताकि रोजगार हम कर सकें। ऐसे ही वेंचर कैपिटल फंड स्कीम में हमें 15 करोड़ तक का लोन कोई कंपनी बना करके ऐसी का आदमी करे तो 15 करोड़ तक का लोन
प्रेग्नेंट होती है तो 5000 रुपए उनके खाते में आ जाता है, 5000 रुपए उनके खाते में आ जाता है ताकि वो न्यूट्रिशन वैल्यू का फूड ले सके। ये काम भी प्रधानमंत्री मोदी जी ने किया है और उसमें सबसे ज्यादा लाभ एससी एसटी के लोगों को होता है। इसलिए मेरा ऐसा मानना है कि कर्नाटक से उठी आवाज, वी वांट बीजेपी राज। कर्नाटक से उठी आवाज, वी वांट बीजेपी या भाजपा, दोनों क्या बोलते हो? भाजपा बीजेपी, बीजेपी तो नारा लगाइए, कर्नाटक से उठी आवाज, वी वांट बीजेपी राज। कर्नाटक से उठी आवाज, कर्नाटक से उठी आवाज, कर्नाटक से उठी आवाज, वेरी गुड। तो ये डबल इंजन की सरकार का भी जिक्र अभी आया है यहाँ पे। डबल इंजन की सरकार क्यों जरूरी है? पीएम आवास, प्रधानमंत्री जी ने स्केल बदली, स्पीड बदली, टारगेट बढ़ाए और जल्दी काम पूरा हो इसलिए जियो टैगिंग करके स्पीड भी बदली। अब ज्यादा कांग्रेस की सरकार है वो मोदी जी की योजनाओं पे ब्रेक लगा रही है। यहां भी बीच में कांग्रेस की जेडीएस की कोई सरकार आ गई थी तो उसने ब्रेक लगाया। अब ऐसा नहीं करना है, सबको सरकार चाहिए। डबल इंजन की सरकार से ही कर्नाटक का तेजी से विकास होगा और एससी एसटी के वर्ग का भी तेजी से विकास होगा। इसलिए डबल इंजन की सरकार का विषय है। मिशन 23, मिशन 23, इसमें यहां बीजेपी को जिताना है। मिशन 24, उसमें भी बीजेपी के ज्यादा एमपी जीता करके नरेंद्र मोदी जी को प्रधानमंत्री बनाना है। बनाना है बन सके। अभी रिजर्वेशन का विषय आया, रिजर्वेशन में अगर कोई काम बाबा साहब अंबेडकर के अनुरूप कोई करता है देश में तो वो भारतीय जनता पार्टी की सरकारें करती है। रिजर्वेशन को बचा के भी हम रखते हैं और आवश्यकता पड़ने पर हम रिजर्वेशन को बढ़ाते भी हैं, जैसे यहां कर्नाटक में हुआ, हुआ या नहीं हुआ। इसलिए कर्नाटक से उठी आवाज, वी वांट बीजेपी राज। लगाओगे? कर्नाटक से उठी आवाज, कर्नाटक से उठी आवाज, बोले भारत माता की, भारत माता की। धन्यवाद। मीसल क्षेत्र केस क्षेत्र ವಿಧಾನಸಭೆಯನ್ನು ಪ್ರತಿನಿಧಿಸಬೇಕಂತೇಳಿ ಉಪಸ್ಥಿತರಂತ ನಮ್ಮೆಲ್ಲ ನಾಯಕರೇ, ತಾಯಂದ್ರೆ, ಆನೇಕಲ್ ತಾಲೂಕು ಅಂತ ಹೇಳಿದ್ರೆ ನಾರಾಯಣಸ್ವಾಮಿ ಅವ್ರಿಗೆ ಗೊತ್ತಿದೆ, ಚಲವಾದ್ರಿ ನಾರಾಯಣಸ್ವಾಮಿ ಅವರಿಗೆ, ಮತ್ತೊಬ್ಬ ಜಿಲ್ಲಾಧ್ಯಕ್ಷರು ನಾರಾಯಣಸ್ವಾಮಿ ಗೊತ್ತಿದೆ, ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಪರಿಶಿಷ್ಟ ಜಾತಿಯ ಡಿಎಸ್ಎಸ್ ಮತ್ತು ಅನೇಕ ದಲಿತ ಸಂಘಟನೆಗಳ ನಾಯಕರು ಹುಟ್ಟಿದ್ದು ಆನೇಕಲ್ ತಾಲೂಕಲ್ಲಿ ಅಲ್ವಾ? ಏನ್ ಸರ್ವಾ ಹುಟ್ಟಿರೋದೇ ಆನೇಕಲ್ ತಾಲೂಕಲ್ಲಿ. ಯಾವ ಮೀಸಲು ಕ್ಷೇತ್ರ ಇದೆ ಆ ಮೀಸಲು ಕ್ಷೇತ್ರದಿಂದ ಇವಾಗೇನು ಅರ್ಜುನ್ ಮೇಘವಾಲ್ ಅವರು ಮಾತಾಡ್ತಾರಲ್ಲ, ನಾರಾಯಣ ಸ್ವಾಮಿ ಅವರು ಹೇಳ್ತಾರಲ್ಲ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಸಂಸತ್ಗೆ ಬರೋದಕ್ಕೆ ಬಿಡಲಿಲ್ಲ. 1952ರಲ್ಲಿ ಸಂವಿಧಾನವನ್ನು ಕೊಟ್ಟಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪಾರ್ಲಿಮೆಂಟ್ ಅಲ್ಲಿ ಇರಬೇಕು. ಕಾಂಗ್ರೆಸ್ ಸುತಾರಾಮ್ ಒಪ್ಪಲಿಲ್ಲ. ಒಪ್ಪಲಿಲ್ಲ ಕಾಂಗ್ರೆಸ್. ಕಾಂಗ್ರೆಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾರ್ಲಿಮೆಂಟ್ ಬರಬಾರ್ದು ಅಂತೇಳಿ ಅಭ್ಯರ್ಥಿಯನ್ನು ಹಾಕಿ ಸೋಸಿದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್.
ಅವಕಾಶ ಮಾಡಿಕೊಡ್ಬೇಕು. ಅದೇ ಕಾಂಗ್ರೆಸ್ ಮತ್ತೊಮ್ಮೆ ಯಾವುದೇ ಕಾರಣಕ್ಕೂ ಡಾಕ್ಟರ್ ಬಿ ಅಂಬೇಡ್ಕರ್ ಪಾರ್ಲಿಮೆಂಟ್ಗೆ ಬರಬಾರ್ದು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸೋಲಿಸಿ ಶೌಚಾಲಯ ಅಷ್ಟಕ್ಕೆ ಸುಮ್ಮನೆ ಆಗಲಿಲ್ಲ. ಮೋದಿ
ದೇಶದ ಮಹಿಳೆ ಕಟ್ಟಿಗೆಯಲ್ಲಿ ಅಡುಗೆ ಮಾಡೋದ್ರಿಂದ ಯಾವ ಆನಂದಕ್ಕೆ ತುತ್ತಾಗ್ತಾಳೆ? ಆ ಮಹಿಳೆಯ ಆನಂದವನ್ನು ಕಾಪಾಡಬೇಕು, ಇದು ನನ್ನ ಧರ್ಮ. ಪ್ರತಿ ಮನೆಗೆ ಗ್ಯಾಸ್ ಇರ್ಬೇಕಂತ ಹೇಳಿ 9 ಕೋಟಿ ಕುಟುಂಬಗಳಿಗೆ ಗ್ಯಾಸ್ ಅನ್ನು ಕೊಟ್ಟಂತ ಹೆಗ್ಗಳಿಕೆ ಬಿಜೆಪಿ ಸರ್ಕಾರ. ಮನೆ ಕೊಟ್ವಿ, ಶೌಚಾಲಯ ಕೊಟ್ವಿ, ಗ್ಯಾಸ್ ಕೊಟ್ವಿ, ಸಾಕಲ್ಲ. ಯಾವುದೇ ದೇಶದ ಬದಲಾವಣೆ ಅಭಿವೃದ್ಧಿ ಶಿಕ್ಷಣದಲ್ಲಿ ಬದಲಾವಣೆ ಇಲ್ಲ. ಯಾವ ದೇಶದಲ್ಲಿ ಶೈಕ್ಷಣಿಕ ಕ್ರಾಂತಿ ಆಗಲಿಲ್ಲ ಆ ದೇಶದ ಅಭಿವೃದ್ಧಿ ಶೂನ್ಯ. ನಮ್ಮ ದೇಶದ ಬಡವರ ಮಕ್ಕಳು ಓದಲಿಕ್ಕೆ ವಿದ್ಯುತ್ ಇಲ್ಲದ ಹೋಗ್ತಾರೆ. ಆ ದೇಶದ ಶಿಕ್ಷಣ ಎಲ್ಲಿರ್ತದೆ? ಪ್ರತಿ ಮನೆಗೆ ವಿದ್ಯುತ್, ಅದು ಆಸಿಸಿ ಮನೆ ಅಲ್ಲ, ಗುಡಿಸಿದ ಮನೆಯಲ್ಲಿ ಎರಡು ಆ ತೆಂಗಿನ ಇರಾಕೊಂಡು ಹಾಕೊಂಡಿಲ್ಲ, ಅದಕ್ಕೆ ಅದಕ್ಕೂ ವಿದ್ಯುತ್ ಅನ್ನು ಕೊಟ್ಟಂತ ಹೆಗ್ಗಳಿಕೆ ಬಿಜೆಪಿ ಇದ್ರಿ. ನೋ ಸೆಕ್ಷನ್, ಅದು ನವೀನಿಯಲ್ಲಿ ಇದೆಯೋ, ತುಂಟೆಯಲ್ಲಿ ಇದೆಯೋ, ಎಲ್ಲಿದೆಯೋ ಕಾದೆ ಬೇಕಾಗಿಲ್ಲ. ಪ್ರತಿ ಮನೆಗೆ ವಿದ್ಯುತ್, ಇದು ಬಿಜೆಪಿ. ಯಾಕೆ ಬಿಜೆಪಿ ಕೊಟ್ಟಾಕ್ಬೇಕಂತ ಕೇಳ್ತಾ ಇದ್ದೀನಿ ನಾನು. ಯಾಕೆ 75 ವರ್ಷ 68 ವರ್ಷ ಆಡಳಿತ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಬಡವರಿಗೆ ಕನಕರನ್ನೇ ತೋರಿಸ್ತಿದೆ? ಬಡವರ ಯೋಜನೆ ಪ್ರಧಾನಿ ಬಾಯಲ್ಲ ಬರಲಿಲ್ಲ? ಬಹಳ ಮಾತಾಡೋದಿಲ್ಲ. ವಿಶ್ವದ ಕೊನೆ 10 ರಾಷ್ಟ್ರಗಳಲ್ಲಿ ಈ ದೇಶದ ಎಲ್ಲರನ್ನ ಆರೋಗ್ಯ ಕಾಪಾಡೋದು ಈ ಪ್ರಧಾನಿಯ ಜವಾಬ್ದಾರಿ. ಪ್ರಧಾನಿ ಕುರ್ಚಿ ಕೇವಲ ಅಲಂಕಾರಕ್ಕಲ್ಲ, ಈ ದೇಶದ ಪ್ರತಿ ನಾಗರಿಕರ ಆರೋಗ್ಯದ ರಕ್ಷಣೆ ನನ್ನದು. ಅದಕ್ಕಾಗಿ ಆಯುಷ್ಮಾನ್ ಭಾರತ್, ಪ್ರತಿ ವ್ಯಕ್ತಿಗೆ ಆಯುಷ್ಮಾನ್ ಭಾರತ್ ಕಾರ್ಡ್. ಬಹಳ ಮಾತಾಡ್ಬೋದು, ಕರ್ನಾಟಕ ರಾಜ್ಯದಲ್ಲಿ ನಾರಾಯಣಸ್ವಾಮಿ ಬಜೆಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಚೆಲ್ವಾದ ನಾರಾಯಣಸ್ವಾಮಿ ಅಧ್ಯಕ್ಷರೇ, ನಾನು ಎಸ್ ಟಿ ಕಾನೂನನ್ನು ತಂದವನು. ನಾನೇ 5 ವರ್ಷದಲ್ಲಿ 139 ಕೋಟಿ ಕೊಟ್ಟಿದ್ದೇನೆ. 5 ವರ್ಷ ಆಡಳಿತ ಮಾಡಿದ್ದೇನೆ, ನಿರಂತರವಾಗಿ ಆಡಳಿತ. ನನ್ನ ಅಡ್ಡ ಹಾಕೋ ಶಕ್ತಿ ಯಾವಾಗೂ ಇರಲಿಲ್ಲ. 40% ಖರ್ಚು ಮಾಡೋಕ್ಕಾಗಿ ಇದನ್ನ ಅದಕ್ಕೆ ಜನ 70-80 ತಿರಸ್ಕಾರ ಮಾಡಿದ್ರು. ಯಾವ ಮುಖ್ಯಮಂತ್ರಿ 139 ಕೋಟಿ ಬಜೆಟ್ ಅಲೋಕೇಶನ್ ಮಾಡಿದ್ದಾನೆ? 45 ಕೋಟಿ 50 ಕೋಟಿ ಖರ್ಚು ಮಾಡೋಕ್ಕಾಗಲಿಲ್ಲ, ಅದು ನನ್ನ ಯೋಗ್ಯತೆ ಅಂತ ಕೇಳಿದಂತ ಸಿದ್ದರಾಮಯ್ಯ ಅವರನ್ನ ತಿರಸ್ಕಾರ ಮಾಡ್ತು, ಕಾಂಗ್ರೆಸ್ ತಿರಸ್ಕಾರ ಮಾಡ್ತು ಕರ್ನಾಟಕದಲ್ಲಿ. 70 ಏನು ಆಂಧ್ರಪ್ರದೇಶದಲ್ಲಿ ಮಾಡಿ ಹೇಳ್ಕೊಟ್ಟಿದ್ದ ನಿಮಗೆ ಏನು ಅಷ್ಟು ಅಂದ್ರೆ ಅವ್ರು ಹೇಳ್ಕೊಟ್ಟಿರ್ತಾರೆ 70 ಮಾಡ್ಕೋ. ದಲಿತರು ದೇಶದಲ್ಲಿ ರಾಜ್ಯದಲ್ಲಿ ದಲಿತರಿಲ್ಲ, ಅವ್ರಿಗೆ ಬಜೆಟ್ ಅವಶ್ಯಕತೆ ಇಲ್ಲ, ಬೇರೆದಕ್ಕೆ ಡೈವರ್ಟ್ ಮಾಡೋದಕ್ಕೆ ವಿಶೇಷವಾದ ಕಾನೂನು ಮಾಡ್ಕೋ ಅಂತ ಹೇಳಿದ್ದು ದಲಿತರ ಬಿ ಎಸ್ ಎಸ್ ಸಂಘಟನೆಗಳ ದಲಿತ ನಾಯಕರ. ಯಾವ ಆಧಾರದ ಮೇಲೆ ಮಾಡ್ಕೊಂಡ್ರಿ ನೀವು 70 ಅದನ್ನು ತೆಗಿತೀವಿ ಅಂತ ಬಿಜೆಪಿ ಹೇಳಿದ್ರೆ ನಾನು ಮೊದಲೇ ಮಾತಾಡಿದ್ದೆ. ಏ ನಾವು ತೆಗಿತೀವಿ ರೀ 70 ಈ ರಾಜ್ಯದ ದಲಿತರ ಅಭಿವೃದ್ಧಿ ಆಗ್ತಾ ಇಲ್ಲ. ಅಶೋಕ್ ಅವ್ರು ಬರ್ಬೇಕಾಗಿತ್ತು,
ಮಾಡಿ ತಾಂಡ, ಭೂಮಿ ತಾಂಡ, ಒಡ್ಡದ ತಾಂಡ. 75 ವರ್ಷ ಏನು ದಲಿತ ಸಂಘಟನೆಗಳು ಮೀಸೆ ತಿರುಗಿದ್ದೆ ತಿರುಗಿದ್ದೆ ಹೋರಾಟ ಮಾಡಿದ್ದೀವಿ ನೋಡಿ ಅಂತ. ಯಾರು ನೋಡಿ ನನ್ನ ರಾಜ್ಯದ ಅಧ್ಯಕ್ಷ ರಾಜ್ಯದ ನಾಯಕ ಮೀಸೆ ತಿರುಗಿದ್ದೆ ತಿರುಗಿದ್ದೆ ನಾನು ಸಭೆ ಒಬ್ಬನು ಅವ್ರಿಗೆ 70 ಕೊಡಿಸಕ್ಕಾಗಲಿಲ್ಲ. 75 ವರ್ಷ ಒಬ್ಬನು ಕಂದಾಯ ಗ್ರಾಮಕ್ಕೆ ದಿಕ್ಷಾ ಮಾಡಿ ಗಿಜಿ ಕಾಂಪಿಟೇಷನ್ ಮಾಡೋಕ್ಕಾಗಲಿಲ್ಲ. ಅರ್ಥ ಕಟ್ಟೆ ಇದೆಯಲ್ಲ ಕಾಂಗ್ರೆಸ್ ಅವ್ರಿಗೆ, ಅದೇ ಬಿಜೆಪಿ ಮನೆ ಮೋದಿ ಅವರು ಗುಲ್ಬರ್ಗ ಬಂದಾಗ 50 ಲಕ್ಷ ಹಕ್ಕುಪತ್ರ, 50 ಲಕ್ಷ ಹಕ್ಕುಪತ್ರ. ಈ ರಾಜ್ಯದ ಶೋಷಿತ ವರ್ಗದ ಸಮಸ್ಯೆಗಳಿಗೆ ಪರಿಹಾರ ಬಿಜೆಪಿ. ಈ ರಾಜ್ಯದ ಅಭಿವೃದ್ಧಿಗೆ ಪರಿಹಾರ ಬಿಜೆಪಿ. ಬಹಳ ಮಾತಾಡೋದಿದ್ದೀರಿ, ಆನೇಕಲ್ ತಾಲೂಕಲ್ಲಿ ಮಾತಾಡಬೇಕು. ಆನೇಕಲ್ ತಾಲೂಕಲ್ಲಿ ಇರ್ತಕ್ಕಂಥ ದಲಿತ ಸಂಘಟನೆಗಳಿಗೆ ಗೊತ್ತಾಗಬೇಕಲ್ಲಿ, ಯೂನಿವರ್ಸಿಟಿಯಲ್ಲಿ ಗೊತ್ತಾಗಬೇಕು, ಬೆಂಗಳೂರಿನ ಯೂನಿವರ್ಸಿಟಿಯಲ್ಲಿ. ಯೂನಿವರ್ಸಿಟಿ ನಮ್ದು ಅಂತ ದೊಡ್ಡ ಹೊಡಿತಾರಲ್ಲ, ಪರ್ಸೆಂಟೇಜ್ ರೂಲ್ಸ್ ಇದ್ದಾಗ ಎಸ್ ಸಿಯಲ್ಲಿ ಎಷ್ಟು ಕಷ್ಟಿತ್ತು, ಸಂವಿಧಾನ ರಚನೆ ಆದಾಗ ಪ್ರೆಸಿಡೆಂಟ್ ಅವರಲ್ಲಿ ಕೇವಲ 5 ಕ್ಯಾಸ್ಟು. ಕರ್ನಾಟಕದಲ್ಲಿ 101, ದೇಶದಲ್ಲಿ 1459. ಆವತ್ತು ಮೀಸಲಾತಿ ಅಂತ ಇದು, ಆವತ್ತು ಮೀಸಲಾತಿ ಎಷ್ಟು ಪರ್ಸೆಂಟು? 5 ಜಾತಿಗೆ 15%. 1449 ಜಾತಿಗೆ 15%. ಬಿಜೆಪಿ ಬಗ್ಗೆ, ಬಿಜೆಪಿ ಅವರು ಅಧಿಕಾರಕ್ಕೆ ಬಂದ್ರೆ ಸಂವಿಧಾನ ಬದಲಾವಣೆ ಮಾಡಿಬಿಡ್ತಾರೆ. ಅಧಿಕಾರಕ್ಕೆ ಬಂದ್ರೆ ಸಂವಿಧಾನ ಬದಲಾವಣೆ ಮಾಡಿಬಿಡ್ತಾರೆ. ಮೊನ್ನೆ ಒಂದು ಚರ್ಚೆ ಆಗ್ತಾ ಇದೆ ಸರ್, ಡಾಕ್ಟ್ರೆ ಬಾಬು, ಒಂದೊಂದು ಚರ್ಚೆ ಆಗ್ತಾ ಇದೆ. ಯಾರು ಈ ದೇಶದಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ರಿ, ನಮ್ಮ ನಾಯಕರು ಜೈಲು ಕಟ್ಟಿದ್ರು, ಇಂದಿರಾ ಗಾಂಧಿ ಅಲ್ಲ, ಇಂದಿರಾ ಅಂದ್ರೆ ಜೈಲು, ಭಾರತ್ ಮಾತಾಕಿ ಅಂದ್ರೆ ಜೈಲು. ಆ ತಾಯಕ ಹೇಳೋದು ಭಾರತದಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಭಾರತದ ಪ್ರಜಾಪ್ರಭುತ್ವ ರಕ್ಷಣೆಗೆ ಅಮೆರಿಕ ಸರ್ಕಾರ ನೀಡಬೇಕು, ಯುರೋಪ್ ಸರ್ಕಾರ ನೀಡಬೇಕು. ಅರವತ್ತೈದು ವರ್ಷ ಆಡಳಿತ ಮಾಡಿ ಈ ದೇಶದ ಈಸ್ಟರ್ನ್ ಕಂಟ್ರಿಗಳಿಗೆ ಹೋದ್ರೆ ಯಾರು ಕ್ರಿಶ್ಚಿಯನ್ಸ್ ಇದ್ದಾರೆ? 80% ಕ್ರಿಶ್ಚಿಯನ್ಸು. ಆ ರಾಜ್ಯದಲ್ಲಿ ಕಾಂಗ್ರೆಸ್ ತಿರಸ್ಕಾರ ಮಾಡ್ತಾರೆ, ಬಿಜೆಪಿ ಗೆಲ್ಲಿಸ್ತಾರೆ. ಇವರಿಗೆ ಅಲ್ಲಿ MLA ಇದಕ್ಕೆಲ್ಲ ಯೋಗ್ಯತೆ ಇಲ್ಲ. ಈಶಾನ್ಯ ರಾಜ್ಯಗಳಲ್ಲಿ ಗೆಲ್ಲುವಂತೆ ಯೋಗ್ಯತೆ ಇದ್ದಂತ ರಾಹುಲ್ ಗಾಂಧಿ ಭಾರತದಲ್ಲಿ ಪ್ರಜಾಪ್ರಭುತ್ವ ಕಾಪಾಡಬೇಕು. ಗೆಲ್ಲಯ್ಯ ನೀನೇ ಪ್ರಧಾನಿ, ಗೆದ್ದಪ್ಪ ಸಂವಿಧಾನ ನೀನೇ ಬರಿ, ಗೆಲ್ಲಪ್ಪ ಯೋಗ್ಯತೆ ಇದೆ ಸಂವಿಧಾನ ರಕ್ಷಣೆ ಮಾಡೋದಕ್ಕೆ, ಅಮೆರಿಕ ಬನ್ನಿ ಯುರೋಪ್ ಬನ್ನಿ. ಬಹಳ ಯೋಚನೆ ಮಾಡಬೇಕಾಗಿದೆ. ಮಾತಾಡೋಣ ನೀವು ಸರ್ ಬಂದ ಮೇಲೆ ಮಾತಾಡೋಣ. ಆದರೆ ಈ ರಾಜ್ಯದ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಯಾವ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ವರ್ಗ 10 ಲಕ್ಷ ಇದ್ದಾಗ ಜನಸಂಖ್ಯೆ 3%, ಆ ಪರಿಶಿಷ್ಟ ಪಂಗಡದವರು 40 ಲಕ್ಷ ಆದಾಗ 3%, 10 ಲಕ್ಷ ಇದ್ದಾಗ 3%. ಏನಪ್ಪ ಅದೇ ಕೂಸ್ಲೇ ಹೇಳ್ತಾ ಇದ್ದಾರೆ ಏನಪ್ಪ?
256 ದಿನ ಆ ವಾಲ್ಮೀಕಿ ಸಮಾಜ ಸ್ವಾಮೀಜಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡ್ರಿ, ಪ್ಲಾನಿಂಗ್ ಕಮಿಷನ್ ಬಜೆಟ್ ಅಪ್ರೂವ್ ಕೊಡೋದಿಲ್ಲ. 1994 ಒಂದು ರಾಜ್ಯನ ಪಾಲನೆ ಮಾಡಲಿಲ್ಲ. ನಾವು ಅದನ್ನ 37% ಮಾಡ್ಬೋದು. ಆ 37% ಮಾಡೋದಕ್ಕೆ ಯಾರನ್ನು ಮಂದಿ ಬೇಕಾಗಿತ್ತು ರೀ ನಿಮಗೆ? ನಾವು ಅಟ್ಲೀಸ್ಟ್ ನಮ್ಮನ್ನು ಗೌರವಿಸ್ಬೇಕು. ನೀವು 15-17% ಮಾಡಿದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ವರ್ಗೀಕರಣ ಮಾಡಿ ಈ ರಾಜ್ಯದ ಜನತೆಗೆ ಅನುಗುಣವಾಗಿ ವರ್ಗೀಕರಣ ಮಾಡಿ ನ್ಯಾಯವನ್ನು ಕೊಡ್ತೀವಿ. ಇದು ಬಿಜೆಪಿ ಅಧಿಕಾರಕ್ಕೆ ಯಾರು ಬಿಟ್ಟು ಬಿಟ್ಟೆ ಜಲ್ದಿಗೆ ಮಾಡ್ಬೋದು. ಇವತ್ತು ತಿಂಗಳದ ಅಭಿವೃದ್ಧಿ ನಿಮ್ಗೆ ಮಾಡಿ, ನಿನ್ನೆ ತುಂಬಾದ ಅಭಿವೃದ್ಧಿ ನಿಮ್ಗೆ ಮಾಡಿ, ನೇಕಾರರ ಅಭಿವೃದ್ಧಿ ನಿಮ್ಗೆ ಮಾಡಿ. ಈ ರಾಜ್ಯದ ಯಾವುದೇ ಹಿಂದುಳಿದ ಸಮುದಾಯ ಬಂದು ನಮ್ಮನ್ನು ಕಾಪಾಡಬೇಕು. ಬಿಜೆಪಿ ಬೊಮ್ಮಾಯಿ ಸರ್ಕಾರ ಸುಮ್ಮನೆ ಇರಲಿಲ್ಲ. ಅದು ಯಾಕ್ರಿ ಇದೆಲ್ಲ ಬೇಡ, ಬಿಜೆಪಿ ಬಗ್ಗೆ ಯಾಕೆ ವೋಟ್ ಕೊಡ್ಬೇಕಂದ್ರೆ, ಕೋವಿಡ್ ಬಂದಾಗ ವಿಶ್ವದ ಅನೇಕ ರಾಷ್ಟ್ರಗಳು ಇಡೀ ರಾಷ್ಟ್ರಗಳ ಬಾಗಿಲು ಮುಚ್ಚಿಬಿಡ್ತದ, ರಾಷ್ಟ್ರಗಳು ಹೆಸರು ಇದ್ದೆ ಆಗ್ಬಿಡ್ತದ. ಈ ದೇಶದ ಪ್ರಧಾನಿ, ಈ ದೇಶದ ನಾಗರಿಕರ, ನನ್ನ ಮನೆಯ ಮಕ್ಕಳ ರಕ್ಷಣೆ ಅಂತೇಳಿ ಯಾವ ದೇಶದ ನಮ್ಮನ್ನ ವಿರೋಧ ಮಾಡ್ತಾರೆ, ಬಂದ್ ಮಾಡಿದ್ರೆ ಆ ದೇಶಗಳು ವ್ಯಾಕ್ಸಿನ್ ಕೊಟ್ಟು, ಆ ದೇಶಕ್ಕೆ ವ್ಯಾಕ್ಸಿನ್ ಕೊಟ್ಟಂತ ಎಡಕಾಲಕ್ಕೆ ಎಕ್ಕಡಕ್ಕೆ ಮಾನವೀಯತೆಯನ್ನು ತೋರಿಸ್ಕೊಟ್ಟಂತ ಪ್ರಧಾನಿ ನರೇಂದ್ರ ಮೋದಿ ಬಿಜೆಪಿ ಸರ್ಕಾರದಲ್ಲಿ. ಮಾನವೀಯತೆಗೆ ಮತ್ತೊಂದು ಹೆಸರು ಸುಮ್ಮನೆ ಅಲ್ವಾ? ಏ ವ್ಯಾಕ್ಸಿನ್ ಕೊಟ್ಟಿದ್ದೀವಿ ಫ್ರೀ ಆಗಿಬಿಡ್ರೆ. ಈ ದೇಶದ ಪ್ರತಿ ಮನೆಗೆ ಪ್ರತಿ ವ್ಯಕ್ತಿಗೆ 10 kg ಅಕ್ಕಿ 2.5 ವರ್ಷಗಳ ಕಾಲ ನಿರಂತರವಾಗಿ ಕೊಟ್ಟಂತ ಹೆಗ್ಗಳಿಕೆ ಬಿಜೆಪಿ ಮೋದಿ. ನಾವು ಅಷ್ಟೇ ಮಾಡಿಲ್ರಿ. ಅಲ್ಲ ಸರ್, ಅಕ್ಕಿ 28 ರೂಪಾಯಿ ಈ ದೇಶದ ಯಾವುದೇ ರಾಜ್ಯಕ್ಕೆ ಏನು ಅಕ್ಕಿ ಕೊಡ್ತಾ ಇದ್ದೀವಿ ಫುಡ್ ಸೆಕ್ಯೂರಿಟಿ ಸ್ಕೀಮ್ ಅಲ್ಲಿ 28 ರೂಪಾಯಿ ಕೇಂದ್ರ ಸರ್ಕಾರ 3 ರೂಪಾಯಿ ಕೊಟ್ಟು ಫೋಟೋ ಹಾಕ್ಸ್ಕೊಂಡ್ವಿ. ಆ ಫೋಟೋ 4 ರೂಪಾಯಿ 5 ರೂಪಾಯಿ 3 ರೂಪಾಯಿ ಕೊಟ್ಟು ಫೋಟೋ ಹಾಕ್ಸ್ಕೊಂತೀರ? ಈ ದೇಶದ ಪ್ರತಿ ನಾಗರಿಕರಿಗೆ ಅಕ್ಕಿ ಫ್ರೀ ಆಗಿರ್ತಕ್ಕಂಥ 28 ರೂಪಾಯಿ ಕೇಂದ್ರ ಸರ್ಕಾರದ್ದು. ಬಿಜೆಪಿ ಯಾಕೆ ಅಧಿಕಾರದಲ್ಲಿ ಇರ್ಬೇಕು? ಏರ್ಪೋರ್ಟ್ ಬಗ್ಗೆ, ಐಐಟಿ ಬಗ್ಗೆ ಯಾರು ಗೊತ್ತಿಲ್ಲ. ಇವತ್ತು ಏರ್ಪೋರ್ಟ್ ಹೋದ್ರೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸೆಕೆಂಡ್ ನೋಡಿದ್ರೆ ಯಾವ ದೇಶದಲ್ಲಿ ಇದ್ದೀವಿ ಅಂತ. ಸಿಂಗಾಪುರ್, ಅಮೆರಿಕಾ ಅಂತ ಅನುಮಾನ ನಮ್ದು. ಈ ಕಂಪ್ನಿ ಯಾರು ಬಂದಿತ್ತು ಅಂತ ರೈಲ್ವೆ ಸ್ಟೇಷನ್ ಹೋದ್ರೆ ಏರ್ಪೋರ್ಟ್ ಅಲ್ಲಿ ಇದ್ದೀವಿ, ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀವಿ. ನಾವು ಎಲ್ಲಿದ್ದೀವಿ? ರೈಲ್ವೆ ಸ್ಟೇಷನ್ ಇದ್ದೀವೋ ಏರ್ಪೋರ್ಟ್ ಅಲ್ಲಿ ಇದ್ದೀವೋ ಅಂತ ರೈಲ್ವೆ ಸ್ಟೇಷನ್ ಹೋದ್ರೆ ಜನ ಬಿಜೆಪಿ ಬಗ್ಗೆ ಏಕಾಏಕಿ ಹೇಳ್ತಾರೆ ಸಂವಿಧಾನ ಬದಲಾವಣೆ ಮಾಡಿಬಿಡ್ತೀನಿ. ಕಾಂಗ್ರೆಸ್ ಅವರು ಡೆವಲಪ್ಮೆಂಟ್ ಮಾಡೋದು ಬಿಟ್ಟು ಗ್ಯಾರಂಟಿ ಕಾರ್ಡ್ ಅಂತ ತಿಪ್ಪೆಗೆ ಎಸಿರಿ. ಗ್ಯಾರಂಟಿ ಕಾರ್ಡ್, ನಿಮ್ಮ ಗ್ಯಾರಂಟಿ ಕಾರ್ಡ್ ತಿಪ್ಪೆಗೆ ಎಸಿದ್ದಾರೆ. ಯಾವ ದೇಶದಲ್ಲಿ, ಯಾವ ರಾಜ್ಯದಲ್ಲಿ ಬಾಜಿ ಪಕ್ಷದ ಸರ್ಕಾರ, ಡಬಲ್ ಇನ್ಸರ್ ಸರ್ಕಾರ ಈ ದೇಶದ ಅಭಿವೃದ್ಧಿಗೆ ಕಂಕಣ ಬಗ್ಗಲವಾಗಿ ನಿಂತಿದ್ಯೋ ಆ ಪಕ್ಷಕ್ಕೆ ನಿಮ್ಮೆಲ್ಲರ ಮತ ನೀಡಬೇಕಂತೇಳಿ ಪ್ರಾರ್ಥನೆ ಮಾಡಿ ಮತ್ತೊಂದು ಬಂದು ಮಾತಾಡ್ತೇನೆ. ಇವತ್ತು ನೀವೆಲ್ಲ ಬಂದು ಭಾರತೀಯ ಜನತಾ ಪಕ್ಷದ SC ಮೋರ್ಚಾ ಕಾರ್ಯಕ್ರಮ
आज यहाँ पे एससी एसटी का एक सम्मेलन था, उसमें सम्मिलित होने के लिए मैं दिल्ली से आया हूँ। देखिए, एससी एसटी समाज कांग्रेस को लेकर के बहुत आक्रोशित है। पूरे देश में मैं घूमता हूँ। 1952 का चुनाव बाबा साहब भीमराव अंबेडकर जी को कांग्रेस ने हरवाया। बाई इलेक्शन 1953 का बाबा साहब डॉक्टर भीमराव अंबेडकर को कांग्रेस ने हरवाया। इसलिए एससी एसटी का समाज कांग्रेस से बदला लेने के लिए तैयार बैठा है। मैं कल झारखंड में था, वहाँ भी ये विषय था। आज यहाँ आया हूँ, ये भी ये यहाँ विषय बना हुआ है। 1952 और 53 में जो बाबा साहब को हराया, उसका बदला लेने के लिए कर्नाटक में अभी अवसर है। ये सम्मेलन हुआ 2023 में, अभी कर्नाटका में असेंबली इलेक्शन है और 2024 में जनरल इलेक्शन है। दोनों में मैं जहाँ समझता हूँ, एससी एसटी का समाज भारतीय जनता पार्टी के पक्ष में वोट करेगा और कांग्रेस को हरवाएगा। कांग्रेस जब भी बोलते हैं कि केवल बीजेपी एससी एसटी वालों के लिए वोट बैंक करते हैं, खाली वोट बैंक के लिए यूज करते हैं, बाद में नहीं, नहीं, वोट बैंक नहीं है जी। ये टॉयलेट किसने बनाए? ये पीएम आवास किसने बनाए? ये आपका मुद्रा योजना कौन लाया? जल जीवन मिशन कौन लाया? आयुष्मान भारत कौन लाया? ये सब नरेंद्र मोदी जी। डेवलपमेंट और गुड गवर्नेंस, ये हमारे दो एजेंडा है और उसमें सबसे ज्यादा लाभ एससी एसटी के लोगों को मिलता है। कांग्रेस ने वोट बैंक के रूप में यूज किया। प्रधानमंत्री नरेंद्र मोदी जी समावेशी विकास में विश्वास रखते हैं। इसके बावजूद तो कांग्रेस ने बोल रहा है अगर बीजेपी को पूरा मेजोरिटी मिल गए तो ये लोग तो जाके संविधान को बदला देगा करके बोलते हैं। तो इसके बारे में जो प्रधानमंत्री मुख्यमंत्री जब गुजरात के थे तो संविधान को हाथी पे रख करके इतना सम्मान देते हों और पैदल चलते हों, संविधान दिवस मनाने का निर्णय करते हों, और जब 2019 में दोबारा जब प्रधानमंत्री बनते हों तो सबसे पहले संविधान को नमन करते हो, वो आदमी संविधान को बदल देंगे। ये उनका झूठा प्रचार है और एससी एसटी का वर्ग अब कांग्रेस के झूठे प्रचार में बहकाव में आने वाला नहीं है। कर्नाटक आगे के दिन में प्रचंड बहुमत से बीजेपी जीतेगी। सीएम या डीसीएम एसीएचओ वाले प्रचंड बहुमत से बीजेपी जीतेगी जी। कांग्रेस ಮತ್ತು ಜೆ ಡಿ ಎಸ್ ಪ್ರವಾಸವನ್ನು ಮಾಡ್ತಾ ಇದೆ, ಪ್ರಚಾರವನ್ನು ಮಾಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಅವರ ನಾಯಕರಾಗಿದ್ದಂಥ ರಾಹುಲ್ ಗಾಂಧಿಯವರು ಲಂಡನ್ನಲ್ಲಿ ಪ್ರಜಾಪ್ರಭುತ್ವದ ರಕ್ಷಣೆಗೆ ನೀವು ಬರಬೇಕು ಅಂತೇಳಿ ಬೇರೆ ರಾಷ್ಟ್ರಗಳನ್ನು ನಮ್ಮ ದೇಶದ ಹೊರಗಡೆ ಹೋಗಿ ಈ ದೇಶಕ್ಕೆ ಅಪಮಾನವನ್ನು ಮಾಡಿದ್ದಾರೆ. ಹಿಂದಿನ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಸಂವಿಧಾನ ಬದಲಾವಣೆ ಮಾಡಿಬಿಡ್ತಾರೆ ಅಂತ ಹೇಳಿದರು. ನಾವು 16 ವರ್ಷ ಈ ದೇಶದಲ್ಲಿ ಆಡಳಿತ, ಅಟಲ್ಜಿಯವರು 6 ವರ್ಷ, ಮೋದಿಯವರು 9 ವರ್ಷ, 16 ವರ್ಷ ನಾವು ಆಡಳಿತ ಮಾಡಿದ್ದೀವ್ರಿ. ನಮಗೆ ಮೋದಿಯವರು ಯಾಕೆ ರಾಜ್ಯಕ್ಕೆ ಬರ್ತಾರೆ, ಯಾಕೆ ರಾಜ್ಯಕ್ಕೆ ಬರ್ತಾರೆ ನೀವು ಮಾಡಿ ಹೇಳ್ರಿ. ನೀವು ನಿಮಗೆ 68 ವರ್ಷ ಆಡಳಿತ ಕೊಟ್ಟು ನೀವು ಪ್ರಜಾಪ್ರಭುತ್ವ ಇಲ್ಲ ಅಂತ ಹೇಳಿ ಎಲ್ಲೋ ಹೋಗಿ ಭಿಕ್ಷೆ ಬೇಡ್ತೀರಾ? ಅಂಬೇಡ್ಕರ್ ಗೌರವ ಕೊಟ್ಟಿಲ್ಲ ಅಂತ, ಅಂಬೇಡ್ಕರ್ ಯಾರು ಗೌರವ ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಅರ್ಜುನ್ ರಾವ್ ಮೇಘವಾಲ್ ಅವರು ಹೇಳಿದ್ರು, ಈಗ ನಮ್ಮ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಹೇಳಿದ್ದಾರೆ. ಆದರೆ ನಿಮಗೆ ಪ್ರಾರ್ಥನೆ ಮಾಡ್ತೀನಿ, ಸಂವಿಧಾನದ ಬಗ್ಗೆ ರಕ್ಷಣೆ ಮಾಡೋದು ನಮ್ಗೆ ಗೊತ್ತಿದೆ. ಅದಕ್ಕೆ ಸಂವಿಧಾನವನ್ನು ಹೇಗೆ ಜಾರಿ ಮಾಡಬೇಕಂತೇಳಿ ಜಮ್ಮು ಕಾಶ್ಮೀರದಲ್ಲಿ ತೋರಿಸಿದ್ರಿ. ನಾವು ಸಂವಿಧಾನವನ್ನು ಯಾವ ರೀತಿ ಜಾರಿ ಮಾಡಬೇಕಂದ್ರೆ ವಿಶ್ವ ನೋಡೋ ರೀತಿಯಲ್ಲಿ ಆರ್ಟಿಕಲ್ 370 ಜಾರಿ ಮಾಡಿ ತೋರಿಸಿದ್ದೀವಿ. ಸಂವಿಧಾನ ಅದು ಆರ್ಟಿಕಲ್ 370 ತೆಗೆದು ಜಮ್ಮು ಕಾಶ್ಮೀರ ಉಳಿಸ್ಬೇಕನ್ನೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕನಸು ರೀ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕನಸನ್ನು ನನಸು ಮಾಡಿದ್ದೀವಿ. ಸಂವಿಧಾನ ಬದಲಾವಣೆ ಮಾಡ್ತಾರೆ, ಸ್ವಾತಂತ್ರ್ಯ ಬಿಟ್ಟಿದ್ದೇನೆ. ನಾವೇನು ಇವತ್ತು ಮೋದಿಯವರು ಬರ್ತಾರೆ, ಅಮಿತ್ ಶಾ ಬರ್ತಾರೆ, ಹೌದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳನ್ನು ಉದ್ಘಾಟನೆ ಮಾಡ್ತಾರೆ, ಏರ್ಪೋರ್ಟ್ ಉದ್ಘಾಟನೆ ಮಾಡ್ತಾರೆ, ನ್ಯಾಷನಲ್ ಹೈವೇ ಉದ್ಘಾಟನೆ ಮಾಡ್ತಾರೆ, IIT ಉದ್ಘಾಟನೆ ಮಾಡ್ತಾರೆ. ಏನು ಈ ರಾಜ್ಯಕ್ಕೆ ಬೇಕಾಗಿರ್ತಕ್ಕ ಅನೇಕ ವರ್ಷಗಳ ಬೇಡಿಕೆಗಳನ್ನು ನಾವು ಸಮರ್ಪಣೆ ಮಾಡ್ತಾ ಇದ್ದೀವಿ, ರಾಷ್ಟ್ರಕ್ಕೆ ಸಮರ್ಪಣೆ ಮಾಡೋದಕ್ಕೆ ಮೋದಿಯವರು ಬರ್ತೀವಿ. ನೀವು ಹೇಳ್ರಿ ಏನೇನು ಮಾಡಿದ್ದೀರಾ? ನಾಯಕರಿಲ್ಲ, ಹಾಗಾಗಿ ಕೇಂದ್ರದ ನಾಯಕನ ಕರೆಸ್ತಾರೆ ಅಂತ ಹೇಳಿದ ವಿರೋಧ ಪಕ್ಷಗಳು ತಮ್ಮ ಮೇಲೆ ಗುರುತರವಾದಂಥ ಅಲ್ಲ
65 ವರ್ಷ ಬಿರೆ ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ರಾಜೀವ್ ಗಾಂಧಿ ಫೋಟೋ ಹಾಕೊಂಡೇ ಗೆದ್ದರಲ್ವಾ ನಮಗೆ ಹೇಳೋದಕ್ಕೆ ಸಾವಿರಾರು ರಾಷ್ಟ್ರೀಯ ನಾಯಕರಿದ್ದಾರೆ ದೇಶಭಕ್ತರಿದ್ದಾರೆ ಬಿ ಜೆ ಪಿ ಹೇಳ್ಕೊಳ್ಳೋದಕ್ಕೆ ದೇಶಭಕ್ತರ ತಂಡ ಇದೆ ದೇಶಭಕ್ತರು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದು ಈ ದೇಶದಲ್ಲಿ ಅಭಿವೃದ್ಧಿ ಪರವಾಗಿ ಕೊಂಡೊಯ್ಯಬೇಕಂತೇಳಿ ರಾಜಕಾರಣವನ್ನು ಮಾಡ್ತಾರೆ ಮಾಡಿದ್ದೀವಿ ಮಾಡ್ತೀವಿ ಸರ್ ಚುನಾವಣೆ ಡೇಟ್ ಹತ್ರ ಘೋಷಣೆ ಆಗೋದು ಹತ್ರದಲ್ಲಿದೆ ಆದರೆ ಇನ್ನೂ ಕೂಡ ಕಾಂಗ್ರೆಸ್ ಸಾಕಷ್ಟು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಬಿ ಜೆ ಪಿಯಲ್ಲಿ ಯಾಕೆ ಇನ್ನೂ ಕೂಡ ಪಟ್ಟಿ ಬಿಡುಗಡೆ ಇರೋದು ತಮ್ಮ ಕ್ಷೇತ್ರ ಮಣ್ಣಿನ ಮಗ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ರು ಆನೆಕಲ್ಲಲ್ಲೂ ಕೂಡ ಇನ್ನ ನಾವೇನು ಅದು ಪಾರ್ಲಿಮೆಂಟ್ ಬೋರ್ಡ್ನ ನೀವು ನಾವು ಯಾರು ಕ್ವಶನ್ ಮಾಡೋಕ್ಕೆ ದಯವಿಟ್ಟು ನಮ್ಮಲ್ಲಿ ಪಾರ್ಲಿಮೆಂಟ್ ಬೋರ್ಡ್ ಇದೆ ಅವ್ರ ಕೆಲಸ ಅವ್ರು ಮಾಡ್ತಾರೆ ಅವರಿಗೆ ಸರ್ವೋಚ್ಚ ಅಧಿಕಾರವನ್ನು ಬಿ ಜೆ ಪಿ ಕೊಟ್ಟಿದೆ ಕಾಂಗ್ರೆಸ್ ಅವ್ರಿಗೆ 70 ವರ್ಷ ನಮಗೆ ಭಿನ್ನ ಮತವೆಲ್ಲ ಸ್ಫೋಟ ಮಾಡಿರೋದು ನೋಡಿದ್ದೀವಿ ಅವೆಲ್ಲ ನೋಡಿನೇ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಅದಕ್ಕೆ ರೀ ನಾವು ನಮ್ಗೆ ಎಷ್ಟು ಅಧಿಕಾರಕ್ಕಿದೆ ಅಂತ ಹೇಳಿದ್ರೆ ಯಾರಿಗೆ ಚುನಾವಣೆ ಗೆಲ್ಲಕ್ಕಾಗೋದಿಲ್ವ ಕ್ಯಾಬಿನೆಟ್ ಮಂತ್ರಿಗೂ ಟಿಕೆಟ್ ಕೊಟ್ಟಿಲ್ಲ ರೀ ನಾವು ಅದೇ ಬಿ ಜೆ ಪಿ ಕ್ಯಾಬಿನೆಟ್ ಮಂತ್ರಿಗೆ ಗುಜರಾತಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಕೊಡಲಿಲ್ಲ ಜನಪರವಾಗಿ ಯಾರು ಶಾಸಕ ಕೆಲಸ ಮಾಡ್ತಾನೆ ಮಂತ್ರಿ ಕೆಲಸ ಮಾಡ್ತಾನೆ ಆತನಿಗೆ ಮಾತ್ರ ಟಿಕೆಟ್ ಉತ್ತರ ಪ್ರದೇಶ ಮತ್ತು ಗುಜರಾತ್ ಸೂತ್ರ ಇಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ ಅಲ್ಲ ಅಲ್ಲ ನಮಗೆ ಅನ್ಸುತ್ತೆ ಮಾಡ್ತೀವಿ ಅದು ಪಾರ್ಲಿಮೆಂಟ್ರಿ ಬೋರ್ಡ್ ತೀರ್ಮಾನ ಪಕ್ಷದ ತೀರ್ಮಾನ ಆನೇಕಲ್ ಕತೆ ಏನು ಚುನಾವಣೆಗೆ ಒಂದಲ್ಲ ಎಷ್ಟು ಜನ ರೀ ಒಂಬತ್ತು ಹತ್ತು ಇದ್ದಾವೆ ಹೆಂಗ್ರಿ ಬಿ ಜೆ ಪಿ ಯಾವ ರೀತಿ ಬೆಳೆದಿದೆ ಬಿಜೆಪಿ ಸಂಘಟನೆ ಬೆಳೆದಿದೆ ಒಂಬತ್ತಲ್ಲ ಚುನಾವಣೆ ಘೋಷಣೆ ಆಗೋಷ್ಟೊತ್ತಿಗೆ 15-20 ಆಗ್ತಾರೆ ನೋಡೋಣ ಅದಕ್ಕೆ ನಾನು ಬಂದಿದ್ದು ನನ್ನ ಕ್ಷೇತ್ರವನ್ನು ಚಿತ್ರದುರ್ಗವನ್ನು ಬಿಟ್ಟು ಇಲ್ಲಿ ಬಂದಿದ್ದೇನೆ ಅಂತ ಹೇಳಿದ್ರೆ ನನ್ನ ಜನ್ಮ ಕೊಟ್ಟಂತ ಕ್ಷೇತ್ರದ ಮೇಲೆ ಇತ್ತ ಅಭಿಮಾನ ಪ್ರೀತಿಗೆ ಇಲ್ಲಿ ಬಂದು ಕಾರ್ಯಕ್ರಮ ವೇದಿಕೆ ಮೇಲೆ ತಾವು ಹೇಳ್ತಾ ಇದ್ರಿ ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾರೆ ಈ ಹಿಂದೆ ಸಂವಿಧಾನವನ್ನು ಜಾರಿ ಮಾಡಿದಂತ ಅಂಬೇಡ್ಕರ್ ಅವರು ವಿರೋಧ ಮಾಡಿದ್ರು ಇಲ್ಲಿನ ನಾಯಕರೇ ಈ ಹಿಂದೆ ಬೆಂಬಲ ಕೊಟ್ಟಿದ್ರು ನೂರಕ್ಕೆ 100% ಯಾರು ಅಂಬೇಡ್ಕರ್ ಚರಿತ್ರೆ ಇದೆ ಅಂತ ಗೊತ್ತಿತ್ತಕ್ಕಂಥ ಅನೇಕ ಮಹಾನ್ ನಾಯಕರು ಕಾಂಗ್ರೆಸ್ನನ್ನು ತಲೆ ಮೇಲೆ ನಿಂತ್ಕೊಂಡು ಓಡಾಡ್ತಾರೆ ಇದೆಲ್ಲವೂ ಕೂಡ ಮತಗಳಾಗಿ ಪರಿವರ್ತನೆ ಆಗತ್ತಾ ಬಿಜೆಪಿಗೆ ಅನುಕೂಲ ಆಗತ್ತಾ ಒಂದು ಕಾಲ ಇತ್ತು ಕಾಂಗ್ರೆಸ್ ಅಂತಂದರೆ ದಲಿತರು ದಲಿತರು ಅಂದರೆ ಕಾಂಗ್ರೆಸ್ ಅಂತ ಅವರು ಕಿವಿ ಮೇಲೆ ಹೂವು ಇಡೋ ಕೆಲಸ ಮಾಡಿ 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 ನಮ್ಮ ಜನರಿಗೆ ಅರ್ಥ ಆಯಿತು ಈಗ 70%ಷ್ಟು ದಲಿತ ಸಮುದಾಯ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿದೆ 70% 150 ಸೀಟ್ ಯಾಕೆ ಬರ್ತದೆ ಅಂತ ನಾವು ಮಾತಾಡ್ತೀವಿ ಅಂದರೆ ಈ ಜನಾಂಗ ನಮಗೆ ಹೆಚ್ಚು ಬೆಂಬಲ ಕೊಡ್ತಾ ಇರೋದರಿಂದ ನಮ್ಮ ಅಂದಾಜು ಅಲ್ಲಿಗಿರ್ತಕ್ಕಂಥ ಒಂದು ಇದು ಆದ್ದರಿಂದ ಈ ಸಾರಿ ಡಬಲ್ ಇಂಜನ್ ಸರ್ಕಾರ ಕರ್ನಾಟಕದಲ್ಲಿ ಈ ಮತ್ತೊಮ್ಮೆ ತನ್ನ ಇದು ಆಧಿಪತ್ಯವನ್ನು ಸಾಧಿಸ್ತದೆ ಸರ್ ಸಿದ್ದರಾಮಯ್ಯ ಅವರು ಈಗ ಮತ್ತೆಪುರ ಕ್ಷೇತ್ರವನ್ನು ಬದಲಾಯಿಸುವ ಬಗ್ಗೆ ಮಾತಾಡಿದ್ದಾರೆ ಜೊತೆಗೆ ತಾವು ಕೂಡ ವೇದಿಕೆ ಮೇಲೆ ಅವರಿಬ್ಬರನ್ನ ಟಾರ್ಗೆಟ್ ಮಾಡೋ ರೀತಿ ಮಾತಾಡ್ತಾ ಇದ್ದಾರೆ ನೋಡಿ ಅವರ ಚರಿತ್ರೆ ನಿಮಗೆಲ್ಲೂ ಚೆನ್ನಾಗಿ ಗೊತ್ತಿದೆ ನೀವೇ ಹೇಳ್ತೀರಿ ಜನರಿಗೆ ಅವರು ಎಲ್ಲೆಲ್ಲಿಂದ ಎಲ್ಲೆಲ್ಲಿ ಓಡುವುದರು ಅಂತ ದಲಿತರ ಕೂಗಿಗೆ ಇವತ್ತು ಕೋಲಾರದಿಂದ ಕಾಲ್ಕಿತ್ತಿದ್ದಾರೆ ದಲಿತರು ಪ್ರತಿ ಮನೆಯಲ್ಲಿ ಅವರು ಇದನ್ನು ಶುರು ಮಾಡಿದರು ಅಂಬೇಡ್ಕರ್ ಅವರನ್ನು ಮಾತ್ರ ಸೋಲಿಸಿಲ್ಲ ಕಾಂಗ್ರೆಸ್ಸು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸೋಲಿಸಿದ್ದು ಕಾಂಗ್ರೆಸ್ಸೇ ಅವರಲ್ಲೇ ಇರ್ಬೋದು ಅದೇ ಡಾಕ್ಟರ್ ಪರಮೇಶ್ವರನ್ನು ಸೋಲಿಸಿದ್ದು ಕತ್ತಿಸ್ಕಿದ್ದು ಯಾರು ಕೊಟಗೇರಿಯಲ್ಲಿ ಕೆ ಎಚ್ ಮುನಿಯಪ್ಪನ್ನು ಸೋಲಿಸಿದ್ದು ಯಾರು ಮಾದೇವಪ್ಪನ್ನು ಸೋಲಿಸಿದ್ದು ಯಾರು ಹೇಳಪ್ಪ ಅವರು ಸಿದ್ದರಾಮಯ್ಯ ಪಕ್ಕ ದಲಿತ ವಿರೋಧಿ ಏನು ಮಾಡ್ತಾರಂತಂದ್ರೆ ಬುದ್ಧಿವಂತಿಕೆ ಇದೆ ಅವ್ರ ಹತ್ರ ಒಬ್ಬ ದಲಿತನನ್ನು ಕಂಕಳಲ್ಲಿಟ್ಕೊಂಡೇ ಮುಗಿಸ್ತಾರೆ ಧ್ರುವನಾರಾಯಣ ಯಾಕೆ ಸತ್ರು ಗೊತ್ತಿದೆಯಾ ಅದು ಅವರಿಗೆ ಆಗಿದ್ದ ಇವರಿಂದ ಆದ ಒತ್ತಡದಿಂದ ಇವತ್ತು ಅವರು ಪ್ರಾಣ ಕಳ್ಕೊಂಡಿದ್ದಾರೆ ಇಷ್ಟು ಮಾತ್ರ ಅಲ್ಲ ಅವ್ರು ಯಾವ ರೀತಿ ದಲಿತರನ್ನು ಮುಗಿಸಿದ್ರು ಅಂತ ನಾನು ಹೇಳಿದ್ದೆ ಮೊದಲೇ 600 ಕೋಟಿ ದುಡ್ಡನ್ನು ಸಿದ್ದರಾಮಯ್ಯನವರು ಜಯಚಂದ್ರ ಅಂತಕ್ಕಂಥ ಇಂಜಿನಿಯರ್ ಕೈಯಲ್ಲಿ ಕಲೆಕ್ಷನ್ ಮಾಡಿಸಿದ್ರು ಮಾಡಿಸಿದ ಮೇಲೆ ಅವರು ಚಿಕ್ಕರಾಯಪ್ಪ ಅನ್ನೋರು ಅವರ ಇದಿದ್ರು ಅವರನ್ನು ಬಚಾವ್ ಮಾಡಿದರು ಇವರನ್ನು ಜೈಲಿಗೆ ಕಳಿಸಿದ್ರು ಜೈಲಿನ ಬಂದ ತಕ್ಷಣ ಪಾಪ ಅವನು ಪ್ರಾಣ ಕಳ್ಕೊಂಡ ಅವನನ್ನು ಮಾತಾಡಿಸ್ಲಿಕ್ಕೆ ಕೂಡ ಹೋಗಲಿಲ್ಲ ಇವರು ಅದೇ ಮಹಾದೇವಪ್ಪ ಮತ್ತು ಸಿದ್ದರಾಮಯ್ಯ ಇವರು ದಲಿತ ವಿರೋಧಿಗಳು ದಲಿತರನ್ನು ಕಂಡರೆ ಸಿದ್ದರಾಮಯ್ಯನಿಗಾಗಲ್ಲ ಆದರೆ ದಲಿತರನ್ನು ಬಿಟ್ಟು ರಾಜಕೀಯ ಮಾಡೋಕ್ಕಾಗಲ್ವಲ್ಲ ಅದರಿಂದ ಅವ್ರ ಜೊತೆಯಲ್ಲಿ ಇಟ್ಕೊಂಡೇ ಅವರನ್ನು ಮುಗಿಸ್ತಾ ಇದ್ದಾರೆ ಇವತ್ತಿನ ದಿವಸ ಇದು ಜನರಿಗೆ ಅರ್ಥ ಆಗಿದೆ ನೋಡಿ ಅದಕ್ಕೇ ಇವತ್ತು
ಎಲ್ಲಿ ಹೋದರೂ ಸಿದ್ದರಾಮಯ್ಯನಿಗೆ ಗೆಲ್ಲಲಿಕ್ಕೆ ಒಂದು ಕ್ಷೇತ್ರ ಸಿಗ್ತಾ ಇಲ್ಲ. ಇವತ್ತು ಅಲ್ಲೂ ಆಗೋದಿಲ್ಲ, ಅನುಮಾನ ಇದೆ. ಅದು ಅದು ನಾನು ಮಾತ್ರ ಹೇಳೋದಲ್ಲ, ಎಲ್ಲ ಕಡೆ ಪ್ರದರ್ಶನಗಳು ನಡೀತಾ ಇದೆ. ಸಿದ್ದರಾಮಯ್ಯ ಹೋದಾಗಲೇ ಧಿಕ್ಕಾರಗಳಾಗಿದೆ, ಅದೇ ಮಹದೇವಪ್ಪ ಹೋದಾಗ ಧಿಕ್ಕಾರ ಆಗಿದೆ ಬಾಡಿ ಇಟ್ಕೊಂಡು. ಇದಕ್ಕೆ ಕಾರಣ ಏನು ಕೊಡ್ಲಿ ಉತ್ತರ ಅವರು? ಧ್ರುವನಾರಾಯಣ ಅವರು ಮೃತಪಡೋದಕ್ಕೆ ಸಿದ್ದರಾಮಯ್ಯನವರೇ ಕಾರಣ ಅಲ್ಲ, ಹೌದು ಅಂತ ಅಲ್ಲಿ ಜನ ಅಲ್ಲೇ ಹೇಳಿದಾರಲ್ಲ. ಇವತ್ತು ನಿಮ್ಮ ಇದರಲ್ಲಿ ಪತ್ರಿಕೆಗಳಲ್ಲಿ ಮತ್ತೆ ಮೀಡಿಯಾಗಳಲ್ಲಿ ಬಂದಿದೆಯಲ್ಲ, ಅದು ನಡೀತಾ ಇದೆ ಇವತ್ತಿಗೂ ಕೂಡ. ಉತ್ತರ ಕೊಡ್ಲಿ ಅವರು. ಹೌದೌದು ಮಾಧ್ಯಮದವರು ಹೇಳಿರೋದು. ಏನು ಇವತ್ತಿನ ದಿನ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಸರ್ಜಾಪುರ ಅಂಬೇಡ್ಕರ್ ಆಟದ ಮೈದಾನದಲ್ಲಿ ಬಹಳ ವಿಶೇಷತವಾಗಿ ಬೆಂಗಳೂರು ದಕ್ಷಿಣ ಎಸ್ ಸಿ ಎಸ್ ಟಿ ಮೋರ್ಚಾದ ವತಿಯಿಂದ ಬೃಹತ್ ಏನು ಸಂಕಲ್ಪ ಸಮಾವೇಶವನ್ನು ಆಯೋಜನೆ ಆಗಿದ್ದು, ಆ ಸಂಕಲ್ಪ ಸಮಾವೇಶಕ್ಕೆ ಹಲವಾರು ಕಾರ್ಯಕರ್ತರು ಏನು 13 ಮಂಡಲದ ಅಧ್ಯಕ್ಷರುಗಳು, ಪ್ರಧಾನ ಕಾರ್ಯದರ್ಶಿಗಳು, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರುಗಳು, ಮತ್ತು ಈ ಭಾಗದ ಏನು ಸರ್ಜಾಪುರ ಭಾಗ, ಆನೇಕಲ್ ಭಾಗ, ಅತ್ತಿಬೇಲಿ ಭಾಗದ ಎಲ್ಲ ಕಾರ್ಯಕರ್ತರು ಜೊತೆ ಜೊತೆಗೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಇಲ್ಲಿನ 4 ಬಾರಿ ಶಾಸಕರು, ಸಚಿವರು, ಮತ್ತು ಕೇಂದ್ರ ಸಚಿವರಾದಂಥ ಎ ನಾರಾಯಣ ಸ್ವಾಮಣ್ಣ ಅವರು. ಯಾವ ಉದ್ದೇಶಕ್ಕಾಗಿ ಈ ಒಂದು ಪರಿಕಲ್ಪನೆ ಸಂಕಲ್ಪನ ಪರಿವರ್ತನ ಸಂಕಲ್ಪ ಸಮಾವೇಶ ಅಂತೆ ಯಾವ ಉದ್ದೇಶಕ್ಕೆ ಅಂತೇಳಿದ್ರೆ, ಎಸ್ ಸಿ ಎಸ್ ಟಿ ಸಮಾವೇಶದ ವತಿಯಿಂದ ಪರಿವರ್ತನ ಸಂಕಲ್ಪ ಸಮಾವೇಶ ಅಂದರೆ, ನಾವು ಈ ಭಾಗದಲ್ಲಿ 10 ವರ್ಷಗಳ ಕಾಲ ಸೋತಿದ್ವಿ. ಏನು ಇನ್ನು 2023 ನಾವು ಪಣವನ್ನು ತೊಟ್ಟಿದ್ವಿ. ಎಸ್ ಸಿ ಮೋರ್ಚಾದ ವತಿಯಿಂದ ಹೇಳ್ತಾ ಇದ್ರು ಈಗಾಗಲೇ ನಮ್ಮ ಹಿರಿಯರು, ಎಸ್ ಸಿ ಅವರು ದಲಿತರು ಯಾರು ಬಿ ಜೆ ಪಿ ಗೋಟಾಕಲ್ಲ ಅಂತ. ಆ ಪರಿವರ್ತನೆ ಎಸ್ ಸಿ ಎಸ್ ಟಿಗಳು ನಾವೆಲ್ಲ ಸೇರಿ ವತಿಯಿಂದ 2023 10 ವರ್ಷ ಸೋತಂಥ ಈ ಆನೇಕಲ್ ಭಾಗದಲ್ಲಿ ಪರಿವರ್ತನೆ ಆಗಿ 2023 100% ಬಿ ಜೆ ಪಿ ಗೆಲ್ಲಿಸ್ಲಿಕ್ಕೆ ನಾವೆಲ್ಲ ಪಣವನ್ನು ತೊಟ್ಟಿದ್ವಿ. ಅದಕ್ಕೆ ಸಂಕಲ್ಪವನ್ನು ಮಾಡಿದ್ವಿ, ಸಮಾವೇಶವನ್ನು ಸಹ ಮಾಡಿದ್ವಿ ವಿಭಾಗದಲ್ಲಿ. ಕೇಂದ್ರ ಸಚಿವರು ಕಳೆದ ಬಾರಿನೇ ಹೇಳಿದರು ರಾಮನ ಮೇಲಾಣೆ ನಾವು ಬಿ ಜೆ ಪಿನಲ್ಲಿ ಗೆಲ್ಲಿಸ್ಕೊಳ್ತೀವಿ ಅಂತೇಳಿ ಗೆಲ್ಲಿಸ್ಕೋತೀರಾ? ಈಗ ಗೆಲ್ಲೋ ಸೋಲು ಇರೋವಂಥದ್ದೇ, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀವಿ. ಈ ಬಾರಿ ಆನೇಕಲ್ಲಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದೇ ಗೆಲ್ತೈತೆ, ಗೆಲುವನ್ನ ನಗೆದತ್ತ ಬಂದೇ ಬರ್ತೀವಿ. ಅಂದರೆ ಬಿ ಜೆ ಪಿಯಲ್ಲಿ ಇಲ್ಲಿ ಆನೇಕಲ್ಲಲ್ಲಿ ಅತಿ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ, 10 ಹೆಚ್ಚು ಆಕಾಂಕ್ಷಿಗಳು ಅಂತ ಹೇಳ್ತಾ ಇದ್ದಾರೆ ನಿಜ ಒಂದು ಪೈಪೋಟಿಯಲ್ಲಿ. ನಿಜ ಈಗ ಮೊದಲ ಥರ 15-20 ವರ್ಷದ ಹಿಂದೆ ಹುಡುಕಾಡಬೇಕಾಯಿತು ಬಿ ಜೆ ಪಿ ಪಾರ್ಟಿಯಲ್ಲಿ ಟಿಕೆಟ್ ಕೊಡ್ತೀನಿ ಬಾ ಅಂತ ಹೇಳಿದ್ರು, ಕಾರ್ಯಕರ್ತರು ಕೊರತೆ ಇತ್ತು. ಈಗ ಈ ಭಾಗದಲ್ಲಿ ಹತ್ತಲ್ಲ, ಈಗಾಗಲೇ ಕೇಂದ್ರ ಸಚಿವರು ಹೇಳ್ದಂಗೆ 9 ಇದ್ದೀವಿ, 11 ಆಗ್ಬೋದು, 20 ಆಗ್ಬೋದು. ಆದರೆ ಆದಷ್ಟು ಕಾರ್ಯಕರ್ತರು ಬೆಳೆದವ್ರೆ, ಆ ಕಾರ್ಯಕರ್ತರಲ್ಲಿ ಕೊಡೋವಂಥದ್ದು ಒಬ್ಬರಿಗೆ ಅದು ಹೈಕಮಾಂಡ್ ತೀರ್ಮಾನ ಕೊಟ್ಟೇ ಕೊಡ್ತಾರೆ. ಆ ಸಮಯ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತೀವಿ. ಈ ಕಾರ್ಯಕ್ರಮಕ್ಕೂ ಸಹ ನಾವೇನು 9 ಜನ ಇಲ್ಲಿ ಆಕಾಂಕ್ಷಿಗಳಿದ್ವಿ, ಎಲ್ಲ ಒಟ್ಟೊಟ್ಟಿಗೆ ಸೇರಿ ಎಲ್ಲ ಜೊತೆಯಲ್ಲಿ ಎಲ್ಲರೂ ಸೇರಿ ಅವರ ಆಶೀರ್ವಾದ ಮತ್ತು ಅವರ ಒಂದು ಸಮಯ ಪ್ರಜ್ಞೆಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಎಲ್ಲರೂ ಸೇರಿ ಏನು ನಾನು ನಂದೇ ಅನ್ನೋವಂಥದ್ದು ಮರೆತು ನಾವೆಲ್ಲ ಒಂದೇ ಅನ್ನೋ ಥರ ಕೆಲಸ ಮಾಡಿದ್ವಿ. ಆ ಕೆಲಸ ಮಾಡಿರೋದ್ರಿಂದನೇ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಏನು ಈ ಒಂದು ಆಕಾಂಕ್ಷೆಗಳಲ್ಲಿ ಯಾವುದೇ ರೀತಿಯಾದಂಥ ಏನು ವ್ಯತ್ಯಾಸಗಳು ಅಥವಾ ಅಸಮಾಧಾನಗಳು ಅದೇನು ಕೂಡ ವ್ಯಕ್ತವಾಗಿ? ಈಗ ನಾನು ಅಷ್ಟೇ, ಇನ್ನೊಬ್ಬರು ಅಷ್ಟೇ, 9 ಜನದಲ್ಲಿ ಯಾರೋ ಅಭಿಪ್ರಾಯನೂ ಇಲ್ಲ, ಯಾರೋ ಕೋಪನೂ ಇಲ್ಲ, ಯಾವ ಸುದ್ದಿ ಸಮಾಚಾರ ಇಲ್ಲ. ಎಲ್ಲರೂ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾ ಇದ್ದು. ನಾನು ಹೇಳಲಿಕ್ಕೆ ಬಯಸ್ತೇನೆ, ಕಾಂಗ್ರೆಸ್ ಪಾರ್ಟಿಯಲ್ಲಿ 10 ವರ್ಷ ಶಾಸಕರಾದಂಥ ಶಿವಣ್ಣವರು ಅವ್ರು ಒಬ್ಬರೇ ಕೆಲಸ ಮಾಡಬೇಕು. ನಾವು 10 ಜನ ಇದ್ದೀವಿ, ಒಂದೊಂದು ಕಡೆ ಒಂದೊಂದು ಕೆಲಸ ಮಾಡಿದ್ರೆ ಡೆವಲಪ್ಮೆಂಟ್ ಇರ್ಬೋದು, ಏನೇ ಸಂಘಟನೆ ವಿಚಾರ ಇರ್ಬೋದು, 10 ಕಡೆ 10 ಜನ ಹೋದರೆ ಸಂಘಟನೆ ನಮ್ಗೆ ಚೆನ್ನಾಗಾಗ್ತಾ ಇದೆ. ನಾವು ಯಾರು ಪಾರ್ಟಿ ಬಿಟ್ಟು ಹೋಗೋಂಥ ಪ್ರಶ್ನೆ ಇಲ್ಲ. ಆಮೇಲೆ ಎಲ್ಲೋ ಯಾರು ಪಾರ್ಟಿ ಬಿಟ್ಟು ಬಂದಂಥವ್ರು ಅಲ್ಲ, ತುಂಬ ವರ್ಷಗಳಿಂದ ಪಾರ್ಟಿಯಲ್ಲಿ ಶಾಖೆಯಲ್ಲಿ ಎಲ್ಲ ಕೆಲಸ ಮಾಡ್ಕೊಂಡು ಬಂದಂಥವ್ರು. ಇವತ್ತಿನ ದಿನ ಮುಂದಿನ ದಿನಗಳಲ್ಲಿ ಆ ಅವಕಾಶ ಆ ಬೆಳವಣಿಗೆ ನಮ್ಮಲ್ಲಿ ಕಾಣ್ತಾ ಇಲ್ಲ. ಬೇರೆ ಯಾರೇನೋ ನಮ್ಗೆ ಗೊತ್ತಿಲ್ಲ. ನಾವೆಲ್ಲ ಒಟ್ಟಾಗೇ ಇದ್ವಿ, 2023 ಚುನಾವಣೆಯನ್ನು ಒಟ್ಟಾಗೇ ಮಾಡೋದು ನಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ಕೊಡ್ತೀವಿ.